Speaking. Hello, sir. Is it? Hello, control room? Hello, CST 786 van alli diamonds na smuggle maartidare. Kundapura subway alli aa van deviation tagondide. Check post hatra van nilsi tharav check maadi. Over. ಎಷ್ಟೊತ್ತಂತ ನಿಮ್ಮ ಮುಖ ನಾನು ನನ್ನ ಮುಖ ನೀವು ಅಂತ ನೋಡ್ತಾ ಇರೋದು ಬೋರ್ ಆಗುತ್ತೆ ಸರ್, ಬಹಳ ಬೋರ್ ಆಗುತ್ತೆ. ಅಲ್ಲ, ಅಟ್ಲೀಸ್ಟ್ ನಮ್ಮ ಲೇಡಿ ಪೊಲೀಸ್ ಇದ್ರೆ ಎಷ್ಟೊತ್ತು ಬೇಕಾದ್ರೂ ನೋಡ್ತಾ ಇರ್ಬೋದು ಅಲ್ವೇ? ಶಟ್ ಅಪ್. ಓ, ಕೊನೆಗೂ ಬಾಯಿ ಬಿಟ್ರ? ಏನಾಗ್ಬೇಕಾಗಿತ್ತು ಸರ್? ವ್ಯಾನ್ ಅಲ್ಲಿ ಏನ್ ಸಾಗಿಸ್ತಿದ್ಯಾ? ವ್ಯಾನು ಹುಲಿ ಸರ್, ಟೈಗರ್. ವಾಟ್? ಕಮಾನ್, ಓಪನ್ ದಿ ಡೋರ್. ಎಸ್ ಸರ್. ಇದೇನ್ ಮಾಯಾ? ಇದ್ದಕ್ಕಿದ್ದಾಗೆ ಬಾಗುತ್ತಕೊಂಡ್ಬಿಡ್ತು. ಎಸಿ, ಓ ಟಿವಿ. ಟೈಗರು ಹಲೋ, ಎಕ್ಸ್ಕ್ಯೂಸ್ ಮೀ. ಎಸ್, ನೀವು? ಶಕ್ತಿ. ವೃತ್ತಿ? ಸ್ಮಗ್ಲಿಂಗ್. ಯಾಕೆ ಅರ್ಥ ಆಗ್ಲಿಲ್ವಾ? ಎಸ್ ಎಂ ಯು ಜಿ ಜಿ ಎಲ್ ಐ ಎನ್ ಜಿ ಸ್ಮಗ್ಲಿಂಗ್. ಎಸ್, ಕಳ್ಳ ಯಾವತ್ತಿದ್ರೂ ತಾನ್ ಕಳ್ಳ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಲ್ಲ ಸರ್. ನಾನ್ ಹೇಳ್ಕೊತಿದ್ದೀನಲ್ಲ. ಎಷ್ಟು ಮೆತ್ತ ಮಾತಾಡಿದ್ರೆ ಕೇಳಿಸಿದ್ರ ಮರಾಯ? ಇದ್ರ ಕಿವಿ ಹಾವಿನ ಕಿವಿ ಕಣೋ ಮರಾಯ. ಇರ್ಬೋದು ಸರ್, ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡಿದ್ರೆ ಒಳ್ಳೇದು. ಒಂದ್ಸಲ ಏನು, ಹತ್ ಸಲ ಚೆಕ್ ಮಾಡ್ಕೊಳ್ಳಿ. ಕಮೆನ್. ತಗೊಳ್ಳಿ, ಯಾವ್ದು ಬೇಕೋ ತಗೊಳ್ಳಿ. ಸಾಹೇಬ್ರು ಬೇರೆ ನಕ್ಷತ್ರಕ್ಕನಾಗಿ ಹಿಂದೆನೆ ಇದ್ದಾರೆ. ಆನ್ ಡ್ಯೂಟಿ ಸಾ. ನೀನು? ನಂದು ಅದೇ ಡ್ಯೂಟಿ ಅಲ್ಲ. ಹೌದು ಸಾ. ಒಳಗೆ ಯಾವ ಡೈಮಂಡ್ಸು ಇಲ್ಲ ಸಾ. ನಾಯಿ ಮೂಸಿ ನೋಡಿದ ಹಾಗೆ ಮೂಸಿ ನೋಡಿದೆ ಮಾರಾಯ್ರೆ. ಡೈಮಂಡ್ ಇರೋ ವಾಸನೆ ಇಲ್ವಲ್ಲ. ಸಾರಿ ಸರ್. Never mind. It's all in the game. Better luck next time. Yes, you can go. ಏನಂದ್ರೆ ಸರ್, ಇದೇ ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಇರ್ತೀವಿ ಸರ್. ಮುಂದಿನ ಸಲ ಹೋಗುವಾಗ ಅಥವಾ ಬರುವಾಗ ಒಂದ್ ಎರಡಾದ್ರೂ ಲೇಡಿ ಕಾನ್ಸ್ಟೇಬಲ್ ಇದ್ರೆ ಪ್ರಯಾಣ ಸುಖಕರವಾಗಿರುತ್ತೆ ಅಲ್ವೇ? ಶಟ್ ಅಪ್. ಸಿಎಸ್ಟಿ 786 ವ್ಯಾನ್ ಸಿಕ್ತೇನ್ರಿ? ಸಿಕ್ತು ಸಾ. ಚೆಕ್ ಮಾಡಿದ್ರೇನ್ರಿ ಸಾರ್? ಇಂಚುಂಚು ಬಿಡದೆ ಹೊಂಚು ಹಾಕಿ ಚೆಕ್ ಮಾಡೋದ್ರಲ್ಲಿ ನಾನು ನಿಂತಿದ್ದಾಗಲ್ಲ. ಏನಾದ್ರೂ ಇತ್ತೇನು? ಇತ್ತು ಸಾರ್. ಒಂದ್ ಟಿವಿ ಇತ್ತು, ಒಂದ್ ಏರ್ ಕಂಡೀಷನ್ ಇತ್ತು. ಫಸ್ಟ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇತ್ತು ಸಾರ್. ಮಾಗ ಮಾತ್ರ ಚಳಿ ಹಾಗೆ ಕೊರಿದೋ ಇತ್ತು ಸಾರ್. ಅಲ್ವಾ? ಅಷ್ಟೇ ಅಲ್ಲ ಮಾರಾಯ್ರೆ, ಒಳಗೊಂದು ಮಿನಿ ಬಾರ್ ಇತ್ತು. ಯಾವ ಫೈವ್ ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇರಲಿಲ್ಲ, ಎಲ್ಲ ಫಾರಿನ್ ಇತ್ತಲ್ವೋ. ಆಫರ್ ಮಾಡ್ಬಿಟ್ರು ಸಾರ್. ಆದ್ರೆ ಏನ್ ಮಾಡೋದು, ಆನ್ ಡ್ಯೂಟಿ. ಕೈಗೆ ಸಿಕ್ಕಿದ್ದು ಬಾಯಿಗೆ ಬರಲಿಲ್ಲ. ಇಡಿಯಟ್ಸ್, ಬೆಕ್ಕೇಳಿ ನೋಡ್ತಾರೇನ್ರಿ? ಅದು ಪಾಪದ ಕೆಲಸ ಅಂತ ತುಂಬಾ ಆಗಿದುಂಟಲ್ವ. ಶೇಷ ಶೈಲದ ಮೇಲೆ ಮಹಾವಿಷ್ಣು ಮಲಗಿದಾಗೆ ಹಾಯಾಗಿ ಮಲಗಿದ್ದ ಸರ್ ಮಹಾನುಭಾವ. ಏರ್ಸೋಕೆ ಮನಸ್ಸೇ ಬರಲಿಲ್ಲ ಸರ್. ಜೊತೆಗೆ ಅದು ಸಭ್ಯತೆ ಅಂತ ಸುಮ್ಮನಾಗಿದುಂಟು ಅಲ್ಲವೋ? ಎಸ್ ಸರ್. ಇಡಿಯಟ್ಸ್, ಆ ಬೆಕ್ಕೇಳಿಗೆ ಇತ್ತು ಅಂತ ಮತ್ತೆ ಅವನೇ ಫೋನ್ ಮಾಡಿ ನತ್ತ ಹೇಳಿದಾನೆ. ನೀವಾದ್ರೂ ನೋಡ್ಬಾರ್ದೇನ್ರಿ? ಡ್ಯಾಮಿಟ್,
ಏನು ಅಂತುಂಡ ನಮ್ ಸರ್ವಿಸ್ ಬ್ಯಾಗ್ ಏನ ಇವರಿಗೆ ಬೇಡವೆಂದು ತೋರುತ್ತದೆ. ಹೈವೇ ಸ್ಕ್ವಾಡ್ ರೋಜರ್ ಟು ಸಿ ಎಸ್ ಟಿ 7867 ಎಸ್ಕೇಪ್ ಆಗಿಬಿಟ್ಟಿದೆ, ತಕ್ಷಣ ಸೀಸ್ ಮಾಡಿ. ಓವರ್. ಮೆಸೇಜ್ ರಿಸೀವ್ಡ್. ಓವರ್. ಲೈನ್ ಸ್ಕ್ವಾಡ್ 3 ಸಿ ಎಸ್ ಟಿ 7867 ಹೈವೇ ನಂಬರ್ 48 ಅಲ್ಲಿ ಹೋಗ್ತಾ ಇದೆ, ತಕ್ಷಣ ಸೀಸ್ ಮಾಡಿ. ಓವರ್. ಸ್ಲಮ್ ಇದೆಯಲ್ಲ ಅಷ್ಟೇ. ಆಲ್ ದ ಬೆಸ್ಟ್. ಓಕೆ ಸರ್. ಇದರಲ್ಲಿರೋದನ್ನ ಸೇರಿಸ್ಬೇಕು, ಅಬ್ಜೆಕ್ಟ್ ಸೇರಿಸ್ಬೇಕು. ಸರಿ ಸರ್.
Mr. Shakti. Well done. I appreciate you. Yes. Ninna Shakti Amogha. Ninna Buddhi Chamatkara Apara. Ninna Kai Chalaka Chatakate Keli Nodi. ಇಂಟರ್ನ್ಯಾಷನಲ್ ಸ್ಮಗ್ಲರ್ ಕುಲಾನಿಗೆ ದಾಸೋಹಂ ದಾಸೋಹಂ ಬಂದಿದ್ದಾರೆ. ಪೊಲೀಸ್ನ ತಲೆಗೆ ಬೆಲೆಯಿಲ್ಲದ ಮಾಡೋ ನಿನಗೆ ನಾನು ಸ್ಮಗ್ಲಿಂಗ್ ಸಾಮ್ರಾಟನ್ನು ಬಿರುದು ಕೊಡ್ತಾ ಇದ್ದೀನಿ. ಬ್ರೇವೋ ಮೈ ಸ್ಮಗ್ಲಿಂಗ್ ಎಂಬರ ಬ್ರೇವೋ.
ಬುದ್ಧಿ, ಜಾಸ್ತಿ ಕುಡಿಬೇಡಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾರು? ನನ್ನ ಮುದ್ದು ಮಗಳು ಅರುಣ. ಹೌದಪ್ಪ, ನಿನ್ನ ಹತ್ರ ಯಜಮಾನ್ ಹತ್ರ ಯಾವಾಗ ನೋಡಿದ್ರು ಸಿಕ್ಕಾಕೊಂಡ್ಬಿಡ್ತೀನಿ. ಅದು ಯಾಕೆ ಗೊತ್ತಮ್ಮ, ನಾವು ನಿನ್ನ ನೋಡೋದು ಹೊರಗಿರೋ ಈ ಕಣ್ಣುಗಳಿಂದ ಅಲ್ಲ, ಹೊರಗಿರೋ ಮನಸ್ಸಿನಿಂದ. ಅದೇ ಇರ್ಬೇಕು ಅಪ್ಪ. ಯಜಮಾನ್ ಇನ್ನೂ ಎದ್ದಿಲ್ಲಪ್ಪ. ಮೇಲಿರೋ ಆ ದೇವ್ರು ಈ ಸುಪ್ರಭಾತ ಕೇಳದೆ ಇದ್ರು ಎದ್ದು ಬಿಡ್ತಾನೋ ಏನೋ. ಆದ್ರೆ ನಮ್ಮ ದೇವ್ರು ನಿನ್ ಮುಖ ನೋಡದೆ, ನಿನ್ ಧ್ವನಿ ಕೇಳದೆ ಯಾವತ್ತಾದ್ರೂ ಎದ್ದಿದಾರೇನಮ್ಮ. ಅರುಣ, ನಿಜವಾಗ್ಲೂ ನಮ್ಮ ಯಜಮಾನ್ರು ದೇವರು ಕಣಮ್ಮ. ಅಪ್ಪ, ನೌಕರದಾಗಿರೋ ನಿಮ್ಮನ್ನ, ಹೆತ್ತ ತಂದೆ ಹಾಗೆ ನಿಮ್ ಮಗಳಾಗಿರೋ ನನ್ನನ್ನ ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ಅವಾಗ ಅವರು ದೇವ್ರಲ್ದೆ ಇನ್ನೇನಪ್ಪ ಆಗ್ತಾರೆ? ಅಯ್ಯಯ್ಯೋ, ಹೊತ್ತಾಗೋಯ್ತು, ನಾ ಬರ್ತೀನಪ್ಪ. ಮೆತ್ಕೋಮ್ಮ, ಬಿದ್ದಿಯಾ, ಮೆತ್ಕೋಗು. ಅಯ್ಯೋ ಹುಚ್ಚುಡುಗಿ, ಮೆತ್ಕೋಗು. ಸಾಹೇಬ್ರೇ, ಸರ್, ಅಣ್ಣ, ನಾನು ಅರುಣ. ಕಮೆಂಟ್. ಗುಡ್ ಮಾರ್ನಿಂಗ್ ಅಣ್ಣ. ಮಾರ್ನಿಂಗ್, ವೆರಿ ವೆರಿ ಗುಡ್ ಮಾರ್ನಿಂಗ್. ಕಾಫಿ. ಥ್ಯಾಂಕ್ ಯು. ಪೇಪರ್. ಅಣ್ಣ, ಎಲ್ರೂ ಬೆಳಿಗ್ಗೆ ಎದ್ದ ಕೂಡ್ಲೆ ದೇವ್ರ ಮುಖ ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ನಾನ್ ನಿನ್ ಮುಖ ನೋಡ್ತೀನಿ, ನಗೋ ಮುಖದಲ್ಲಿ ದೇವರಿದ್ದಾನೆ ಅಂತಾರೆ. ಅರುಣ, ನಾನ್ ಹುಡ್ತಾಗ್ಲಿಂದ್ಲೂ ನನ್ನ ಹೆತ್ತ ತಾಯಿ ಮುಖ ನೋಡಿಲ್ಲ. ನಿನ್ನ ನೋಡ್ದಾಗ್ಲೆಲ್ಲ ನನಗ್ ಜನ್ಮ ಕೊಟ್ಟ ತಾಯಿ ನೋಡ್ದಷ್ಟೇ ನನ್ ಮನಸ್ಸಿಗೇನೋ ಒಂದ್ ತೃಪ್ತಿ. ಅಷ್ಟೇ ಅಲ್ಲ, ನಿನ್ ಮುಖ ನೋಡಿದ ದಿನಗಳೆಲ್ಲ ನನಗ್ ಸಕ್ಸಸ್. ಹೇಗಿದೆ ಸ್ಟಡೀಸ್ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿರೋದು ಮಾತ್ರ ಅಲ್ಲ, ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿ. ಇದೇ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನಿನ್ ಫೋಟೋ ಬರಬೇಕು. ರೈಟ್? ರೈಟ್. ಸಾರಿ ಅಣ್ಣ, ಅವನು ಸಾರಿ ಅಣ್ಣ. ದಿಸ್ ಇಸ್ ರೈಟ್. ಕಾಲೇಜ್ ಎಷ್ಟು ಗಂಟೆಗೆ? 9 ಗಂಟೆಗೆ. ಟೆನಿಸ್? 7 ಗಂಟೆಗೆ. ಈಗ ಟೈಮ್ ಎಷ್ಟು ನೋಡು. ಬಿಡು 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 ಗಾಡಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ವರ್ಲ್ಡ್ ಆಫ್ ಸ್ಪೋರ್ಟ್. ಸ್ಟಾಪ್ ಅಂದ್ರೆ ನಿಲ್ಸ್ಬೇಕಾ ಮೇಡಮ್? ವೆಲ್ಕಮ್ ಟು ದಿ ಆನರಬಲ್ ಫ್ರಂಟ್ ಸೀಟ್. ಮುಂದಿನ ಪೀಠಕ್ಕೆ ಸುಸ್ವಾಗತ. ಇದೇ ಕೆಲಸ ಮುಂಚೆನೆ ಮಾಡಿದ್ರೆ ಕನ್ನಡಿ ಅಡ್ಜಸ್ಟ್ ಮಾಡ್ತಿರಲ್ವೇ ಸ್ವೀಟ್ ಹಾರ್ಟ್. ಅಯ್ಯೋ, ನಾವ್ ಹೇಳಿದಿರೋದು ನನ್ನ ಏನಾದ್ರು ನೋಡಿದ್ರೆ ಮದುವೆ ಮಾಡ್ತಾರೆ. ಆ ಮದುವೆನಾ ಈ ಮದುವೆನಾ? ಈ ಮದುವೆ. ಏನಿದ್ರೆ ಸ್ಟೀಲಿ ಸ್ಟೇಲಿ ಹೀಗೆ ತಪ್ಪು. ಒಂಟಿಯಾಗಿ ಯಾರು ಇಲ್ದಿರೋ ಜಾಗಕ್ಕೆ ಹೋಗೋಣ. ವೈ, ಅಯ್ಯೋ, ನಂಗೆ ಟೈಮ್ ಆಯ್ತು. ಅಂದ್ರೆ ಅಡ್ಜಸ್ಟ್ಮೆಂಟ್ ಏನೋ ಸಾಯಂಕಾಲನಾ? ಟೈಮ್ ಆಯ್ತು.
ಆಯ್ತು ಆಯ್ತು. ಕುಮಾರ್ ಏನಾಯ್ತು? ನಾವಿಬ್ರು ಒಬ್ಬನೊಬ್ಬರು ಮನಸಾರೆ ಪ್ರೀತಿಸ್ತಿದ್ವಿ ಸರ್, ಮದುವೆ ಮಾಡ್ಕೋಬೇಕಂತಲೇ ಇದೀವಿ. ಆದ್ರೆ ಇವ್ರು ತನ್ನ ನಮ್ಮನ್ನ ಬೇರೆ ಬೇರೆ ಮಾಡ್ಬೇಕಂತಿದ್ದಾರೆ ಸರ್. ಹೌದು ಸರ್, ನಮ್ ತಂದೆ ದೊಡ್ಡ ಶ್ರೀಮಂತರು, ಅವ್ರ ಹತ್ರ ಕೈ ಚೆಕ್ ಸಂಬಳ ತಗೊಳ್ಳೋ ಡ್ರೈವರ್ ನಾನು ಸರ್. ಈಗ ನೀವು ನಮ್ಮ ದಯೆ ತೋರಿಸ್ತಾ ಇದ್ರೆ ಇವಳಪ್ಪ ಇವಳಿಗೆ ಬೇರೆ ಮದುವೆ ಮಾಡಿಸ್ಬಿಡ್ತಾರೆ ಸರ್, ಬೇರೆ ಮದುವೆ ಮಾಡಿಸ್ಬಿಡ್ತಾರೆ ಸರ್. ಈಗ ನೀವೇ ನಮ್ಮನ್ನು ಕಾಪಾಡ್ಬೇಕು ಸರ್, ನೀವೇ ಕಾಪಾಡ್ಬೇಕು. ದೇವ್ರೇ ಹೇಳಿದ ಅಡ್ಡ ಬಂದ್ರು, ನಿಮ್ಮಿಬ್ರು ಮದುವೆ ನಿಲ್ಸಕ್ಕಾಗಲ್ಲ, ನಡೆದೇ ನಡೆಯುತ್ತೆ. ನನ್ನ ಮಾತಿಗೆ ವಿರುದ್ಧವಾಗಿ ಆ ಕಿರುಬೋಕಿನ ಮದುವೆ ಆಗೋಕೆ ಎಷ್ಟೇ ಧೈರ್ಯ ಪುರೋಹಿತರೆ, ಮುಂದುವರಿಸಿ. ಓಹೋ, ಈ ಮದುವೆ ಏರ್ಪಾಡು ನಿಂದೇನಾ? ಅಲ್ಲಿ ನೋಡಿ, ಅದು ಅಕ್ಷತೆ. ಅದನ್ನ ತಗೊಂಡು ವಧುವರರಿಗೆ ಆಶೀರ್ವಾದ ಮಾಡೋದಾದ್ರೆ ಈ ಗೆರೆ ದಾಟಿ ಬರ್ಬೋದು. ಇಲ್ದೆ ಹೋದ್ರೆ ಆಗೋದೇ ಬೇರೆ. ಏ ದೊಡ್ಡ ಮನುಷ್ಯರೇ, ನಿಮ್ಗೆ ಇಷ್ಟೊಂದು ವಯಸ್ಸಾಗಿದೆ, ಕಷ್ಟ ಸುಖ ನೋಡಿರ್ತೀರ, ಅನುಭವಿಸಿರ್ತೀರ. ಒಬ್ರನ್ನೊಬ್ರು ಪ್ರೀತಿಸಿ ಒಂದಾಗಿ ಬಾಳ್ಬೇಕಂತ ಹೊರಟಿರೋದನ್ನ ದೂರ ದೂರ ಮಾಡಿ ಅದೇನ್ರಿ ಸಾಧಿಸ್ತೀರಾ? ಏನ್ ಸಾಧಿಸ್ತೀರಲ್ಲ, ಜಸ್ಟ್ ಅ ಮಿನಿಟ್ ಸರ್. ಸರ್ ಸರ್, ಅದಕ್ಕೆ ಮುಂಚೆ ನನಗೆ ಒಂದು ಮಿನಿಟ್ ಸರ್. ಓಕೆ ಸರ್, ಇದಕ್ಕೆಲ್ಲ ನಿಮ್ಗೆ ಸರ್ ಸುಲ್ಸುಲ್ಲೇ ಕಷ್ಟ ಸರ್. ನನಗೂ ಬಹಳ ದಿವಸ ಆಯ್ತು ಸರ್. ಅದು ಅರ್ಥವಾಯ್ತು, ವೆರಿ ಸಾರಿ ಜೆಂಟಲ್ಮನ್. ದೊಡ್ಡ ಮನುಷ್ಯರೇ, ಹೇಳಿದ್ನಲ್ಲ ಅಕ್ಷತೆ ಕಾಳು. ಒಳ್ಳೆ ಮಾತಕ್ಕೆ ಬೆಲೆನೆ ಇಲ್ಲ, ಎಲ್ಲವರಲ್ಲ. ಮಿಸ್ಟರ್ ಭರತ್ ಕುಮಾರ್, ಡೆಲ್ಲಿ ಕ್ರೈಮ್ ಬ್ರಾಂಚ್ ಇಂದ ನಮ್ಮ ರಿಕ್ವೆಸ್ಟ್ ಮೇರೆಗೆ ನಿಮ್ಮನ್ನ ಇಲ್ಲಿಗೆ ಸ್ಪೆಷಲ್ ಆಗಿ ಡೆಪ್ಯೂಟ್ ಮಾಡಿರೋ ಕಾರಣ ಶಕ್ತಿ ಅನ್ನೋ ಸ್ಮಗ್ಲರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡೋಕೆ. ಆತ ತಾನು ಮಾಡುವ ಪ್ರತಿಯೊಂದು ಸ್ಮಗ್ಲಿಂಗ್ ವಿವರನು ಡೀಟೇಲ್ ಆಗಿ ಟೈಮ್ ಕೊಟ್ಟು ತಿಳಿಸ್ತಾನೆ. ಆದ್ರೆ ಅದೇ ಹೊತ್ತಿಗೆ
ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸ್ಕೊಂಡು ಓಡೋಗ್ತಾನೆ. ಅವನ ಹಿಂದೆ ಒಂದು ದೊಡ್ಡ ಗುಂಪೇ ಇದೆ ಅಂತ ನಮ್ಗೆ ತಿಳಿದು ಬಂದಿದೆ. ಇವತ್ತು ರಾತ್ರಿ ರಿವಾಲ್ವಿಂಗ್ ಕ್ಲಬ್ನಲ್ಲಿ ಸ್ಮಗ್ಲರ್ಸ್ ನ್ಯೂ ಇಯರ್ ಪಾರ್ಟಿ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅವನನ್ನ ಸಾಕ್ಷಿ ಸಮೇತ ಹಿಡಿಬೇಕು. ಮೂರು ಜನ ಡಿಫರೆಂಟ್ ಆಫೀಸರ್ಸು ಮೂರು ಡಿಫರೆಂಟ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಆಫೀಸರ್ ಗೋತ್ರು, ಆಲ್ ದ ಬೆಸ್ಟ್, ವಿಶ್ ಯು ಪ್ರಾಸ್ಪರಸ್ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಥ್ಯಾಂಕ್ಸ್ ಸರ್. Yeah.
My God.
ಗೋಪಿ 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 ಶುಭ ಸಮಾಚಾರ ತಂದಿದ್ದೀನಿ. ಏನ್ ಫಾದರ್? ನೀವಿಬ್ರು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದೀರಿ. ಈ ಸಂತೋಷಕ್ಕೆ ಕಾರಣ ನಿಮ್ಮ ಆಶೀರ್ವಾದ ಫಾದರ್. ಗೋಪಿ, ಭರತ್, ಇವತ್ತಿಗೆ ನಿಮ್ ವಿದ್ಯಾಭ್ಯಾಸ ಮುಗೀತು. ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಳೋ ದಿವಸಗಳು ಪ್ರಾರಂಭ ಆದವು.
ಪ್ರಾಮಾಣಿಕತೆಯಿಂದ ಕರ್ತವ್ಯವೇ ದೇವರು ಅನ್ನೋ ದೃಢ ನಿರ್ಧಾರದಿಂದ ದುಡಿದು ಈ ದೇಶಕ್ಕೆ ಈ ಜನತೆಗೆ ನಿಮ್ಮ ಕೈಲಾದ ಸೇವೆ ಮಾಡಿ ನಿಮ್ಮ ಜನ್ಮನ ಸಾರ್ಥಕ ಪಡಿಸ್ಕೋಬೇಕು. ನಿಮ್ಮನ್ನು ಹೆತ್ತವರೆಗೂ ನೀವು ಕಲಿತ ವಿದ್ಯಾಸಂಸ್ಥೆಗೂ ಹೆಸರು ಕೀರ್ತಿ ತರಬೇಕು. ಆಗ್ಲಿ ಫಾದರ್, ಆಗ್ಲಿ ಫಾದರ್. ಗುಡ್, ವೆರಿ ಗುಡ್. ಭರತ್, ನೀ ಸ್ನಾನ ಮಾಡಿ ಹೋಗು. ಓಕೆ ಫಾದರ್. ಗೋಪಿ, ಫಾದರ್ ಭರತ್ ಬಂದಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಅದಲ್ಲಪ್ಪ, ಬಾಪ್ಪ ಇಲ್ಲಿ ಬಾ. ಭರತ್ಗೆ ತಂದೆ ಇದ್ದಾರೆ, ಅವ್ರ ಗೂಡ್ಗೆ ಹೋಗಿ ಸೇರ್ಕೊತಾನೆ. ನೀನೆಲ್ಲಪ್ಪ ಹೋಗ್ತೀಯ ಅಂದ್ರೆ ಇಲ್ಲಿಂದ ನನ್ನನ್ನು ಕಳಿಸ್ಬಿಡ್ಬೇಕಂತ ತೀರ್ಮಾನ ಮಾಡ್ಬಿಟ್ರ ಫಾದರ್? ನಾನು ಎಲ್ಲಿ ಹೊಟ್ಟೆ, ನನ್ನ ಹೆತ್ತವ್ರು ಯಾರು ಅಂತ ಗೊತ್ತಿಲ್ದಿರೋ ಅನಾಥ ನಾನು. ನನ್ನ ಬೆಳವಣಿಗೆಗೆ ಕಾರಣ ಆಗಿರೋ ನಿಮ್ಮನ್ನ, ನಿಮ್ಮ ಆಶ್ರಯನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಫಾದರ್? ಈ ಜೀವಕ್ಕೆ ಉಸಿರು ಬಂದಾಗ ನಿಮ್ಮ ಹತ್ರ ಇದ್ದೆ, ಕೊನೆವರೆಗೂ ನಿಮ್ಮ ಹತ್ರನೇ ಇರ್ತೀನಿ. ನಾನು ನಿಮ್ಮನ್ನು ಬಿಟ್ಟು ಹೋದ್ರೆ ನಿಮ್ಮನ್ನು ಯಾರು ನೋಡ್ಕೋತಾರೆ ಫಾದರ್? ನಾನು ಇಲ್ಲೇ ಇರ್ತೀನಿ ಫಾದರ್, ದಯವಿಟ್ಟು ನಾನು ಇಲ್ಲಿಂದ ಹೋಗು ಅಂತ ಮಾತ್ರ ಹೇಳ್ಬೇಡಿ ಫಾದರ್. ಫಾದರ್ ಪ್ಲೀಸ್ ಫಾದರ್, ಫಾದರ್ ಪ್ಲೀಸ್ ಫಾದರ್, ನಾನು ಇಲ್ಲೇ ಇರ್ತೀನಿ ಫಾದರ್. ಓಕೆ ಓಕೆ ಮೈ ಸನ್, ಯೇಸು ತನ್ನ ಹತ್ರ ಬಂದವ್ರನ್ನ ಯಾವತ್ತೂ ಹೋಗು ಅಂತ ಹೇಳಲ್ಲ. ನಿನಗೆ ಅಂತ ಒಂದು ನೆಲೆ ಸಿಗೋವರೆಗೂ ನೀನು ಇಲ್ಲೇ ಇರಬಹುದು. ಸಂತೋಷ ತಾನೆ? ಇಷ್ಟು ವರ್ಷ ನೀವಿಬ್ರು ಒಂದೇ ಗುಡಿನ ಹಕ್ಕಿಗಳಾಗಿ ಬೆಳೆದ್ರಿ. ನಿಮ್ಮ ಸ್ನೇಹ ಆದರ್ಶವಾದದ್ದು, ಅದು ಹಾಗೆಯೇ ಶಾಶ್ವತವಾಗಿರಲಿ ಅಂತ ಆ ಯೇಸು ಪ್ರಭು ಹತ್ರ ನಾ ಬೇಡ್ಕೊತೀನಿ. ಸರಿ ಪದ. ತಿಂಗಳಿಗೆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಲೆಟರ್ಸ್ ತರಿಸಿಟ್ಟಿರ್ತೀನಿ. ನೀನು ಕ್ಯಾಂಪ್ ಅಡ್ರೆಸ್ ತಿಳಿದು ಕೂಡಲೇ ದಿನಕ್ಕೊಂದ್ರಂತೆ ತಪ್ಪದೆ ನೀವು ಕೆಲ ಪೋಸ್ಟ್ ಮಾಡಿಸ್ತೀನಿ. ಆಯ್ತಾ? ಹುಚ್ಚುಡುಗ, ಟೈಮ್ ಗೊತ್ತಾಗುತ್ತೆ, ಹೊರಡು. ಆಯ್ತು ಫಾದರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವರ್ಷಗಳಾದ್ಮೇಲೆ ನೀನ್ ಸಿಕ್ಕಿದೆಯಲ್ಲೋ, ಅದು ನನ್ನ ಪ್ರಾಣ ಕಾಪಾಡೋ ದೇವರಾಗಿ. ಅದಕ್ಕೆ ಕಣೋ ಪ್ರಾಣ ಸ್ನೇಹಿತ ಅಂತ ಹೇಳೋದು. ನೋಡೋ, ಇದೇ ನಾನು ಕಟ್ಟಿರೋ ಹೊಸ ಮನೆ. ಪೈಸಾ ಲಂಚಾನು ಇಲ್ಲ, ಪೈಸಾ ಡೌರಿನೂ ಇಲ್ಲ, ಎಲ್ಲ ಪಿತ್ರಾರ್ಜಿತ. ಅರೆ, ಯಾಕೋ ಹಾಗೆ ನಿಂತ್ಬಿಟ್ಟೆ? ಅರಿಶಿನ ಕುಪ್ಪ ಕೊಟ್ಟು ಒಳಗ್ ಬಾ ಅಂತ ಕರಿಬೇಕಾ ನಿನ್ನ? ಬರೋಬ್ಬಾಡಿ ಫೂಲ್. ಲೇ ಲೇ, ನನ್ನ ಅರ್ಥ ಹಂಗೆ ಬೇಗ ಬಾರೆ ಗೋಪಿ, ದಿಸ್ ಇಸ್ ಆಲ್. ಬಾರೋ, ಎಲ್ಲ ಒಳ್ಳೆ ಅರೇಂಜ್ಮೆಂಟ್. ಎಲ್ಲಿದೆ? ನಿನ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ, ಬೇಗ ಬಾರೆ. ಗೋಪಿ, ದಿಸ್ ಇಸ್ ಡೈನಿಂಗ್ ಹಾಲ್. ಅಲ್ಲ, ದಿನ ಬೆಕ್ಕಿನ ಮರೆ ತರ ಕಾಲಿಗೆ ಸಿಕ್ಕಿ ಬಯಸ್ಕೊತಿದ್ದಳು, ಇವತ್ತೆಲ್ಲ ಹೊತ್ಕೊಂಡಿದ್ದಾಳೆ. ಅದೇನ್ ಮಾಡ್ತಿದ್ಯೆ, ಬಾರೆ. ವೆಲ್ ಗೋಪಿ, ದಿಸ್ ಇಸ್ ಪೂಜಾ ರೂಮ್. ಈ ಹೆಂಗಸರ ಹಣೆ ಬರಾನೇ ಇಷ್ಟು. ದಿನ ಗಂಡ ಬರೋಕ್ ಮುಂಚೆನೆ ಬಾಗ್ಲಲ್ಲೇ ಕಾಯ್ತಾ ಇರ್ತಾರೆ, ಆದ್ರೆ ಯಾವತ್ತು ನಮಗ್ ಅರ್ಜೆಂಟ್ ಆಗಿ ಬೇಕೋ ಆವತ್ತೇ ಕೈಗೆ ಸಿಗೋದಿಲ್ಲ. ಅಡಿಗೆ ಎಲ್ಲ ಫಿನಿಶ್. ಗೋಪಿ, ದಿಸ್ ಇಸ್ ಕಿಚನ್. ಗೋಪಿ, ನಿಜ ಹೇಳ್ಬೇಕು ಅಂದ್ರೆ ಗೃಹಿಣಿ ಗೃಹ ಮುಚ್ಚತ್ತೆ ಅನ್ನೋದ್ರ ಪ್ರತಿರೂಪನೇ ನನ್ನ ಹೆಂಡತಿ ಕಣೋ. ನೋಡೋ, ಈ ಮನೇನ ಎಷ್ಟು ನೀಟಾಗಿ ಒಳ್ಳೆ ಕನ್ನಡಿ ತರ ಇಟ್ಟಿರ್ತಾಳೆ ಗೊತ್ತಾ? ಕಾಲಿಟ್ರೆ ಕೊಳೆ ಆಗುತ್ತೇನೆ ಅಂತ ನಮ್ಗೆ ಅನ್ಸುತ್ತೆ. ಒಂದೆರಡು ಸಾರಿ ನಾನೇ ಜಾರಿ ಬಿದ್ದಿದ್ದೀನಿ, ನೀ ಸ್ವಲ್ಪ ಹುಷಾರಾಗಿ ಬಾ. ಗೋಪಿ, ಟು ಸೇ ಅಬೌಟ್ ಮೈ ವೈಫ್, ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಹರ್. ಅಯ್ಯಯ್ಯೋ, ನಿಂತೇ ಇದೆಯಲ್ಲ. ಕುರ್ಕ ಕುರ್ಕ, ಒಳಗಿರ್ಬೇಕು, ಕರ್ಕೊಂಬರ್ತೀನಿ. ಏನು ಅಂದ್ರೆ ರೀ, ಎಲ್ಲಿದ್ದೀರಿ?
ಬಂದೇರಿ, ಅದ್ ಏನ್ರಿ ಅದು? ಒಂದ್ ನಿಮಿಷ ಹೇಳಕ್ಕಾಗಲ್ವಾ? ಅದ್ ಯಾಕಾಗ ನಿಲ್ಲಿದ್ಯಾ? ನಾನ್ ಮನೆಯೆಲ್ಲ ಜಾಲಾಡ್ಬಿಟ್ಟೆ. ಏನ್ರಿ ಇದು, ಬಟ್ಟೆ ಎಲ್ಲ ಇಷ್ಟೊಂದು ಒದ್ದೆ ಆಗಿದೆ? ಬರೀ ಬಟ್ಟೆ ಅಲ್ಲ ಶ್ವೇತಾ, ಈ ಮಹಾನುಭಾವ ನನ್ ಕಾಪಾಡದೇ ಇದ್ದಿದ್ರೆ ಜೀವನ ಪರ್ಯಂತ ನಿನ್ ಕಣ್ಣು ಒದ್ದೆ ಆಗಿರೋದು. ಕಮಾನ್ ಶ್ವೇತಾ, ಮೀಟ್ ಮೈ ಫ್ರೆಂಡ್, ನನ್ನ ಪ್ರಾಣ ಸ್ನೇಹಿತ. ನನ್ನ ಸ್ನೇಹಿತನ ಬಗ್ಗೆ ಆಗಾಗ ಹೇಳಿ ನಿನ್ ತಲೆ ಕೆಡಿಸಿದಾಗ, ಏನ್ರಿ ನಿಮ್ಮ ಸ್ನೇಹಿತನ ಇಷ್ಟೊಂದು ಹೊಗಳ್ತಿದ್ದೀರಲ್ಲ, ನನ್ನನ್ನು ಯಾಕೆ ಕಟ್ಕೊಂಡ್ರಿ ಅಂತ ಹಂಗಿಸ್ತಿದ್ಯಲ್ಲ? ಅವನೇ ಇವನು ಗೋಪಿ. ಅಪ್ಪ ಪುಣ್ಯಾತ್ಮ, ನನ್ನ ಕೈ ಹಿಡಿದ ಅದೃಷ್ಟವಂತನು ಶ್ವೇತ. ನಿನ್ನ ಟಿವಿ ಟವರ್ ಮೇಲೆ ಹತ್ಸಿ, ಇವನ್ನ ಲೈಟ್ ಹೌಸ್ ಮೇಲೆ ಹತ್ಸಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಕಲ್ ಕಂಬದ ಹಾಗೆ ನಿಂತಿದ್ರಲ್ಲ. ಒಂದು ಒಂದು ಚೂರ್ ರಿಯಾಕ್ಷನ್ ಬೇಡವಾ? ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ಇವರು ನಂಗೆ ಗೊತ್ತು. ವಾಟ್? ಇವನ್ ನಿನಗೆ ಮುಂಚೆನೇ ಗೊತ್ತಾ? ನನಗೆ ಹೇಳಲಿಲ್ವಲ್ಲ. ಹೇಳೋ ಸಂದರ್ಭ ಅದಕ್ಕೆ ಬರಲಿಲ್ಲ. ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ವಿ, ಮದ್ವೆನು ಮಾಡ್ಕೋಬೇಕು ಅಂತಿದ್ವಿ. ಆದ್ರೆ ನಮ್ ತಂದೆ ನಮ್ಮಿಬ್ರು ಮಧ್ಯೆ ಬಿರುಗಾಳಿಯಾಗಿ ಬಂದ್ಬಿಟ್ರು. ಅವ್ರು ತಮ್ಮ ಪ್ರಾಣನೇ ಕಳ್ಕೊತೀನಿ ಅಂತ ಹಠ ಹಿಡಿದ್ರು. ಅದಕ್ಕೆ ಮರು ಮಾತಿಲ್ದೆ ಅವರಿಷ್ಟದ ಪ್ರಕಾರ ನಿಮ್ಮನ್ನು ಮದುವೆ ಮಾಡ್ಕೊಳಕ್ ಒಪ್ಕೋಬೇಕಾಯ್ತು. ಆದ್ರೆ ಆ ಮುಹೂರ್ತದಿಂದ, ಆ ಘಳಿಗೆಯಿಂದ ಈ ಕ್ಷಣದವರೆಗೂ ಕಾಯ ವಾಚ ಮನಸ್ಸ ಸಂಪೂರ್ಣವಾಗಿ ನಿಮ್ ಹೆಂಡತಿನೆ ಆಗಿದೆ. ಅದು ಬಿಟ್ಟು ಬೇರೆ ಯಾವ ಆಲೋಚನೆನೂ ಇಲ್ಲ, ಬರೋದೂ ಇಲ್ಲ. ಶ್ವೇತಾ, ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಯಾಕೋ ಹೊರಗೆ ಬಂದ್ಬಿಟ್ಟೆ ಭರತ್? ಐ ಆಮ್ ಸಾರಿ. ಇದೆಲ್ಲ ನಾನು ನೀನು ಬೇರೆ ಬೇರೆ ಆದ್ಮೇಲೆ ನಡೆದಿದ್ದು. ಇದನ್ನ ಒಂದು ಕೆಟ್ಟ ಕನ್ಸ್ ಅಂತ ತಿಳ್ಕೊಂಡು ನಾವು ಮೂರು ಜನನ ಮರ್ತಬೇಡಣ. ಫಾರ್ ಗಾಡ್ ಸೇಕ್, ಯಾವುದೇ ಕಾರಣಕ್ಕೂ ನೀನು ಹೆಂಡತಿನ ಅನುಮಾನ ಪಡಬೇಡ. ನಿಜಕ್ಕೂ ಆಕೆ ಪವಿತ್ರವಾದವಳು. ಲೋ ಲೋ, ದಿನಾ ಕಾರಣ ಅನುಮಾನ ಪಡೋಂತ ಅವಿವೇಕಿ ನಾನಲ್ಲ ಕಣು. ಅಷ್ಟೇ ಸಾಕು ಕಣು. ದಟ್ಸ್ ಎನಫ್. ಏ ಗೋಪಿ, ಏ ಗೋಪಿ, ನಿಂತ್ಕೊಳ. ಎಲ್ಲಿಗೆ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಎಲ್ಲಿದ್ಯಾ ನೀನು? ನೀನ್ ಯಾರು? ಏಯ್, ಏನು ಹುಚ್ಚು ಕಿಚ್ಚು ಹಿಡಿದಿದ್ಯಾ ನಿನಗೆ? ಚಿಕ್ಕ ವಯಸ್ಸಿಂದ ಜೊತೆಗೆ ಬೆಳೆದ ನನ್ನ ಯಾರು ಅಂತ ಕೇಳ್ತಿದ್ಯಾ? ಐ ಆಮ್ ಎಸಿಪಿ ಭರತ್ ಕುಮಾರ್. ಯಾವ್ದಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ನೀನೇನ್ ದೊಡ್ಡ ಲಾಯರ? ಆಯ್ತಪ್ಪ ಆಯ್ತು, ನೀನ್ ಎಂಥ ಹಠವಾದಿ ಅಂತ ನನಗ್ ಗೊತ್ತು. ನಾನಾಗಿ ನಾನೇ ಎಲ್ಲ ಹೇಳೋವರೆಗೂ ನೀನ್ ಇಲ್ಲಿ ಬಿಡ್ತೀಯ ನನ್ನ? ನಾನ್ ACP ಆಗಿ ಸ್ಪೆಷಲ್ ಡೆಪ್ಯುಟೇಷನ್ ಮೇಲೆ ಇಲ್ಲಿಗೆ ಬಂದಿರೋದು. ಇಲ್ಲಿ ನಡೀತಿರೋ ಸ್ಮಗ್ಲಿಂಗ್ ರಾಕೆಟ್ ನಾ ನಿರ್ಮೂಲ ಮಾಡಕ್ಕೆ, ರೈಟ್? ಎಸ್. ಇದುವರೆಗೂ ಯಾರ ಕೈಗೂ ಸಿಗದೆ ತಪ್ಪಿಸ್ಕೊಂಡಿರೋ ಆ ಶಕ್ತಿಗೆ ಮುಕ್ತಿ ಕೊಡೋಕೆ. ಗುಡ್ ಲಕ್. ನೀನ್ ಹುಡುಕ್ತಾ ಇರೋ ಶಕ್ತಿ ಬೇರೆ ಯಾರೂ ಅಲ್ಲ, ನಾನು. ಗೋಪಿ, ನೀನ್ ಹೇಳ್ತಿರೋದು ನಿಜ. ಕಲಾವಿದ ಹುಟ್ಟಾನೆ, ಅಪರಾಧಿ ಹುಟ್ಟಲ್ಲ. ಪರಿಸರವನ್ನು ಹಾಗೆ ಮಾಡುತ್ತೆ. Thank you.
ಒಂದ್ಸಲ ನಾನು ಹೇಳಿದ್ದನ್ನ ಇನ್ನೊಂದ್ಸಲ ಹೇಳಕ್ ಇಷ್ಟಪಡಲ್ಲ. ಆಯ್ತು ಬುದ್ಧಿ. ನೀನೇ ಒಂಟಿಯಾಗಿ ಕೂತು ಮೆಲುಕು ಹಾಕ್ತಿದ್ಯಾ? ನಿನ್ನೆ ಅನ್ನೋದು ಸತ್ತು ಹೋಗಿದೆ, ನಾಳೆ ಅನ್ನೋದು ಇನ್ನೂ ಹುಟ್ಟಿಲ್ಲ. ಇವತ್ತಿನ ಬಗ್ಗೆ ಯೋಚನೆ ಮಾಡೋ ಅನ್ನೋ ವಿವೇಕಾನಂದರ ವಾಣಿನ ಫಾದರ್ ಆಗಾಗ ಹೇಳ್ತಿದ್ದನ್ನ ಮರೆತು ಬಿಟ್ಟಿಯಾ? ಈಗಲೂ ಕಾಲ ಮಿಂಚಿಲ್ಲ ನನ್ನ ಪ್ರಾಣ ಸ್ನೇಹಿತ. ಸ್ಮಗ್ಲರ್ ಸಾಮ್ರಾಟ್ ಅಂತ ಹೆಸರು ತಗೊಳ್ಳೋದು ನನಗಿಷ್ಟ ಇಲ್ಲ. ನನಗ್ ಮಾತ್ರ ಇಷ್ಟ ಇದೆ ಅಂತ ತಿಳ್ಕೊಂಡಿದ್ಯಾ? ಮತ್ ಹೇಗೆ ದಾರಿಲಿ ಬಿದ್ದೀಯೋ? ಹೇಗೆ ಬಿದ್ದೆ? ಬಿಲೋರ್ ಫಾದರ್, ಅವ್ರ ಬಿಲೋರ್ ಫಾದರ್ ಅವ್ರ ಕೊನೆ ಉಸಿರು ಹೇಳ್ದಿದ್ದು ನಿಮ್ಮಂತ ಕಾಕಿ ಬಟ್ಟೆ ಹಾಕೊಳ್ಳೋರ ಕ್ರೂರ ದೃಷ್ಟಿಯಿಂದ ಕಟ್ಕೊಂಡ ಹೆಂಡತಿನೂ ಬಿಡದೆ ಹೆತ್ತ ಮಕ್ಕಳನ್ನ ಅನುಮಾನ ಪಡುವಂತ ಪೊಲೀಸ್ನವ್ರ ವರ್ತನೆಯಿಂದ. ಏನ್ ಹೇಳ್ತಿದ್ಯೋ? ಎಸ್, ಐ ಆಮ್ ಟೆಲಿಂಗ್ ದ ಟ್ರೂತ್. ನೀನು ನಮ್ಮ ಆರ್ಫನೇಜ್ ಬಿಟ್ಟು ಹೋದ್ಮೇಲೆ ನಾನು ಫಾದರ್ ಸೇವೆ ಮಾಡಿಕೊಂಡು ಅವ್ರ ಜೊತೆಲೇ ಇದ್ದೆ. ಆಗ ಬೇಕಾಗಿತ್ತು. ನಿಮ್ಮ ಪ್ರೆಮಿಸಸ್ನ ಸರ್ಚ್ ಮಾಡಬೇಕಾಗಿತ್ತು.
ಸರ್ಚಾ, ಏನಪ್ಪ ನೀವು ಹೇಳ್ತಾ ಇರೋದು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥವಾಗತ್ತೆ, ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗತ್ತೆ. ಕಾಸ್ಟಮರ್ಸ್ ಸರ್ಚ್. ನನಗೊಂದು ಅರ್ಥವಾಗ್ತಾ ಇಲ್ಲ ಅಂದ್ರಲ್ಲ ಫಾದರ್, ಈಗ ಅರ್ಥವಾಗಿರ್ಬೇಕಲ್ಲ ನಿಮಗೆ. ಗುಡ್, ವೆರಿ ಗುಡ್, ನೀವು ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀರಿ ಫಾದರ್. ಈಗ ನೀವು ಎಲ್ಲಿಂದ ಬಂದ್ರಿ? ವಾಟ್, ಈಗ ನಾನು ಎಲ್ಲಿಂದ ಬಂದ? ಇಲ್ಲಪ್ಪ, ನಾನು ಬೆಳಿಗ್ಗೆಯಿಂದ ಚರ್ಚ್ ಬಿಟ್ಟೆಲ್ಲೂ ಹೋಗೇ ಇಲ್ಲ. ಹಾಗಾದ್ರೆ ಇದು ಆಕಾಶದಿಂದ ಬಿತ್ತ? ಇಲ್ಲಪ್ಪ, ನಿಜಕ್ಕೂ ನನಗೇನು ಗೊತ್ತಿಲ್ಲ. ಆಹಾ, ಗೊತ್ತಿಲ್ವಾ? ನಾನು ಗೊತ್ತು ಮಾಡ್ತೀನಿ, ಬನ್ನಿ ಸ್ಟೇಷನ್ಗೆ. ನೋಡಿ, ನಾನು ನಿರಪರಾಧಿ, ನನ್ನನ್ನು ಅರೆಸ್ಟ್ ಮಾಡಿ ನೀವು ಪಾಪ ಹೊರೆ ಹೊತ್ಕೋಬೇಡಿ. ಸಾಕಿನಿಲ್ಲ ಸರ್ ನಿಮ್ ಬೋಧನೆ. ದೇಶದ್ರೋಹದ ಕೆಲಸ ಮಾಡಿ ನಾಟಕ ಬೇರೆ ಆಡ್ತೀರಾ? ಕಾಸ್ಟ್ ಬಾಸ್, ಕರ್ತವೇ, ಏನಪ್ಪ ಇದೆಲ್ಲ? ಫಾದರ್ ಅವ್ರನ್ನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು. ಯಾಕೆ ಯಾಕೆ ಅಂತ ಗೊತ್ತಿಲ್ಲ. ಆಯ್ತ್ರಿ, ನಡ್ತ್ರಿ, ಫಾದರ್ ಏನ್ ಕರ್ಕೊಂಬ. ಇದೊಂದು ಸಾಕ್ಷಿಗೆ ಸೈನ್ ಹಾಕು. ಸರ್, ನಮ್ ಫಾದರ್ ದೇವ್ರಂತವರು, ಅವ್ರು ಇನ್ನೋಸೆಂಟ್ ಸರ್. ಅನ್ಯಾಯವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ದೈವತ್ವಕ್ಕೆ ಕಳಂಕ ತಂದ್ಬಿಟ್ರಲ್ಲ. ನೆವರ್ ಇನ್ ಮೈ ಲೈಫ್. ಫಾದರ್ ಓಡ್ ಬಂದಿದ್ದು, ಚರ್ಚ್ ನಲ್ಲಿ ಅವತ್ಕೊಂಡಿದ್ದು, ಏನೂ ಗೊತ್ತಿಲ್ಲದಿರೋ ಹಾಗೆ ಬಾಗಿಲು ತೆಗೆದಿದ್ದು, ಅವ್ರ ರೂಮ್ ನಲ್ಲಿ ಮಾದಕ ವಸ್ತುಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಸುಳ್ಳು ಅಂತೀಯೇನೋ ಸರ್. ಎಷ್ಟೋ ಸಲ ನಮ್ ಕಣ್ಣೆ ನಮಗ್ ಮೋಸ ಮಾಡುತ್ತೆ. ಸತ್ಯವಾದ್ರೂ ಪ್ರಮಾಣಿಸಿ ನೋಡು ಅನ್ನೋದು ಓದಿರೋ ನಿಮಗ್ ಗೊತ್ತಿಲ್ವಾ? ಲಾಕ್, ನನ್ನ ಕಣ್ಣು ನನಗೆ ಯಾವತ್ತೂ ಮೋಸ ಮಾಡಲ್ಲ. ಆಲೋಚನೆ ಮಾಡದೆ ಯಾರನ್ನು ಅರೆಸ್ಟ್ ಮಾಡಲ್ಲ ಈ ಇನ್ಸ್ಪೆಕ್ಟರ್ ವಿಶ್ವನಾಥ್. ಸರ್ ಪ್ಲೀಸ್, ನನ್ನ ಮಾತು ಕೇಳಿ. ಶಡಪ್. ಬೇಲ್ ಕೊಟ್ಟಾಯ್ತು, ಸ್ಯಾಂಕ್ಷನ್ ಆಯ್ತು. ನಿನ್ನ ಬಿಲೌಡ್ ಫಾದರ್ನ ಕರ್ಕೊಂಡು ಹೋಗ್ಬೋದು. ಹೇಳೋದೇನಿದ್ರು ಕೋರ್ಟಲ್ಲಿ ಹೇಳು. ಐ ಸಿ ದಟ್ ಫಾದರ್ಸ್ ಪ್ರೂವ್ಡ್ ಇನ್ನೋಸೆಂಟ್. ಬನ್ನಿ. ಏ ಮಿಸ್ಟರ್, ನಾನು ಕಂಡು ಹಿಡಿದಿರೋ ಸತ್ಯನ ಸುಳ್ಳು ಅಂತ ಸಾಬೀತು ಮಾಡೋಕೆ ಯಾವನ ಕೈಲೂ ಸಾಧ್ಯ ಇಲ್ಲ. ಮೈಂಡ್ ಇಟ್. ನೀವು ಬನ್ನಿ ಫಾದರ್. ಗೋಪಿ ಫಾದರ್, ನೀನು ಊಟ ಮಾಡಿ ಮಲಕ್ಕ ಹೋಗಪ್ಪ. ಫಾದರ್ ನೀವು? ನಂದು ಇನ್ನೂ ಪ್ರೇಯರೆ ಮುಗಿದಿಲ್ಲಪ್ಪ. ಪರವಾಗಿಲ್ಲ ಫಾದರ್, ನಾನು ಕಾಯ್ತೀನಿ. ಬೇಡಪ್ಪ, ನೀನು ನನಗೋಸ್ಕರ ಕಾಯೋದು ಬೇಡ. ನೀನು ಊಟ ಮಾಡಿ ಮಲಕ್ಕ ಫಾದರ್. ಹೋಗಪ್ಪ, ಹೋಗು. ಸರಿ ಫಾದರ್. ಮಾನವನ ಸಂರಕ್ಷಣೆಗೆ ಅಂತ ಜನ್ಮ ಮಾತಾಡಿದ ನಿನ್ನ ಮೇಲೆ ಅಖಂಡವಾದ ಅಪರಾಧ ಹೊರಿಸಿ ನಿನ್ನೇ ಶಿಲುಬೆಗೇರಿಸಿದ್ರು. ನಾನೊಬ್ಬ ಸಾಮಾನ್ಯ ಮನುಷ್ಯ, ನಾನು ಯಾವ ಅಪರಾಧನೂ ಮಾಡಿಲ್ಲ. ಅದು ನನಗೆ ಗೊತ್ತು, ನಿನಗೂ ಗೊತ್ತು. ಆದ್ರೆ ನಾಳೆ ಕೋರ್ಟ್ನಲ್ಲಿ ನಾನು ಅಪರಾಧಿ ಅಂತ ತೀರ್ಮಾನ ಆಗಿಬಿಟ್ರೆ ಆ ರೀತಿ ಮಾತ್ರ ಆಗೋದು ಬೇಡಪ್ಪ. ಫಾದರ್, ಫಾದರ್, ಗುಡ್ ಮಾರ್ನಿಂಗ್ ಫಾದರ್.
ಫಾದರ್ ಗುಡ್ ಮಾರ್ನಿಂಗ್. ನೀವೇನು ಯೋಚನೆ ಮಾಡಬೇಡಿ, ನೀವು ನಿರ್ಪರಾಧ ಅನ್ನೋದನ್ನ ಖಂಡಿತವಾಗ್ಲೂ ಬೆಳಕಿಗೆ ತರ್ತೀನಿ. ಎಸ್ ಫಾದರ್. ಫಾದರ್, 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 ಫಾದರ್. ಕೊಲೆಗಳಿಗೆ ತಂದೆಯಾಗಿ ಕೊಲೆಗಟ್ಟು ಹೋಗಿರೋ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಿ ಪಾಪಿಗಳಿಗೂ ಕ್ಷಮೆ ನೀಡು ದೇವರಂತ ನಮ್ಮ ಫಾದರ್ನ ಅನ್ಯಾಯವಾಗಿ ಕೊಂದಾಗ್ಬಿಟ್ರಿ. ನಿಮ್ಮ ಅಧಿಕಾರ ದಾಹದಿಂದ ಒಬ್ಬ ನಿರಪರಾಧಿ ಸಾವಿಗೆ ಕಾರಣವಾದ್ರಿ. ಬಾಯಿಗೆ ಬಂದಾಗ ಮಾತಾಡಿದ್ರೆ ಪರಿಣಾಮ ನೆಟ್ಟಾಗಲ್ಲ. ಹುಷಾರ್. ಏನ್ ಮಾಡ್ತೀರಾ? ಗುಮಾನಿಯನ್ನು ಗುಂಡ್ ಹಾಕಿ ನನ್ನನ್ನು ಅರೆಸ್ಟ್ ಮಾಡ್ತೀರಾ? ಮಾಡದೆ ಇರೋ ಅಪರಾಧ ನಾ ಮಾಡಿದೆ ಅಂತ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ನೇಣು ಹಾಕ್ತೀರಾ? ಅಷ್ಟೇ ಜನ ನಿಮ್ಮಿಂದ ಮಾಡಕ್ ಸಾಧ್ಯ ರೀ? ನಿಮ್ ಡಿಪಾರ್ಟ್ಮೆಂಟ್ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತ್ರಿ. ಫಾದರ್ ತರ ವೇಷ ಹಾಕೊಂಡು ಸನ್ಯಾಸಿಗಳ ತರ ನಟಿಸ್ತಾ ಯಾರ್ಯಾರು ಎಂತೆಂತ ಕೆಲಸ ಮಾಡ್ತಾರೆ ಅಂತ ನನಗೂ ಗೊತ್ತ. ನಿಮ್ಮ ಫಾದರ್ನ ರೆಡ್ ಹ್ಯಾಂಡ್ ಆಗಿ ಮಾದಕ ವಸ್ತುಗಳ ಸಮೇತ ಅರೆಸ್ಟ್ ಮಾಡಿದ್ದು ಸುಳ್ಳು. ಸುಳ್ಳು ಯಾವುದು, ನಿಜ ಯಾವುದು ಅಂತ ನನಗ್ ಪಾಠ ಹೇಳ್ಕೊಡಕ್ ಬರಬೇಡ. ಪಾಠ ಹೇಳ್ಕೊಡಲ್ಲ, ಪಾಠ ಕಲಿಸ್ತೀನಿ. ಇಟ್ಸ್ ಮೈ ಚಾಲೆಂಜ್. ನೀವ್ ಈ ರೀತಿ ಚಾಲೆಂಜ್ ಮಾಡ್ಕೊಂಡು ನನ್ ಬಾಳ ಹಾಳಾಗೋಗ್ಬಿಡ್ಬೇಡಿ ಶ್ರೀತಾ. ಹೌದಪ್ಪ, ನಾನು ಗೋಪಿ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದೀವಿ. ಪ್ರೀತಿ? ಇವನ್ನ, ಇವನಿಗೆ ಆಸ್ತಿ ಅಂತಸ್ತು ಅಂದ ಏನಿದೆ ಅಂತ ಪ್ರೀತಿಸ್ತೆ? ಅಪ್ಪ, ಒಂದ್ ಹೆಣ್ಣಿಗೆ ಬೇಕಾಗಿರೋದು ಆಸ್ತಿ ಅಂತಸ್ತು ಅಂದ ಅಲ್ಲಪ್ಪ. ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಂತ ಮನಸ್ಸು ಅದು ಗೋಪಿ ಹತ್ರ ಇದೆ. ಅದಕ್ಕೆ ಅವರನ್ನ ಪ್ರೀತಿಸ್ತೇಪ್ಪ. ಹೋಗಿ ಹೋಗಿ ಒಬ್ಬ ಸ್ಮಗ್ಲರ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತೀಯಲ್ಲ, ನಾಚಿ ಆಗಲ್ಲ ನಿನಗೆ? ಅಪ್ಪ, ಇವರು ಸ್ಮಗ್ಲರ್ ಅಲ್ಲಪ್ಪ, ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಓದವರು, ತುಂಬಾ ಒಳ್ಳೆಯವರು. ಹುಚ್ಚ ಬಾಯಿ. ಹಿತ್ತಾಳೆ ಬಂಗಾರ ಆಗಲ್ಲ, ಕಲ್ಲು ಚೂರು ವಜ್ರ ಆಗಲ್ಲ. ಗುರು ಆದವನು ದೊಡ್ಡ ಸ್ಮಗ್ಲರ್ ಆಗಿರುವಾಗ ಅವನ ಶಿಷ್ಯ ಇವನು. ಓಹೋ, ಮಹಾತ್ಮ ಆಗ್ಬಿಡ್ತಾನೇನೋ. ನನ್ನ ಮಗಳು ಗೋಪುರದ ಮೇಲಿದ್ದಾಳೆ ಅಂತ ತಿಳ್ಕೊಂಡಿದ್ದೆ, ಕೊಚ್ಚಲ್ಲಿ ಬಿಡೋ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಈಗ ನನಗೆ ಗೊತ್ತಾಯ್ತು. ನಡಿ ಅವಳಿಗೆ. ಯೋ ಚೀಟ್, ನನ್ನ ಮನೆಯೊಳಗೆ ಕಾಲಿಡೋಕ್ ನಿನಗೇನೋ ಅಧಿಕಾರ ಇದೆ, ತಿರುಗೋಕಿ. ಇನ್ನೊಂದು ಕ್ಷಣ ನನ್ನ ಕಣ್ಣೆದುರುಗಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಗೆಟ್ ಲಾಸ್ಟ್. ಹೋಗ್ತೀನಿ. ಹೋಗಕ್ ಮುಂಚೆ ಒಂದದ್ದು ಹೇಳ್ಬಿಟ್ಟು ಹೋಗ್ತೀನಿ. ಇನ್ಸ್ಪೆಕ್ಟರ್, ಒಬ್ಬ ಅಮಾಯಕರಾಗಿದ್ದ ನಮ್ಮ ಫಾದರ್ ಮೇಲೆ ಸ್ಮಗ್ಲರ್ ಅನ್ನೋ ಪಟ್ಟಣ ಬಲವಂತವಾಗಿ ಕಟ್ಟಿ ಅವ್ರ ಸಾವು ಕಾರಣವಾದ್ರಿ. ಅವ್ರ ಆಶಯದಲ್ಲಿ ಬೆಳೆದೆ ಅಂತ ನನ್ನನ್ನು ಒಬ್ಬ ಸ್ಮಗ್ಲರ್ ಅಂತ ಹೇಳಿ ಒಂದಾಗಿರೋ ನಮ್ಮಿಬ್ಬರ ಮನಸ್ಸನ್ನ ಒಡೆಯೋಕ್ ಪ್ರಯತ್ನ ಪಡ್ತಿದ್ದೀರಿ. ಮಿಸ್ಟರ್ ವಿಶ್ವನಾಥ್, ಯಾವ ಪಟ್ಟಣ ನಮ್ಮ ಫಾದರ್ ಮೇಲೆ ನನ್ನ ಮೇಲೆ ಕಟ್ಟಿದ್ರು ಅದೇ ಸ್ಮಗ್ಲರ್ ನಾನಾಗ್ತೀನಿ. ನಿಮಗೆ ನಿಮ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಏನ್ ಮಾಡ್ತೀನಿ, ಎಲ್ ಮಾಡ್ತೀನಿ, ಹೇಗ್ ಮಾಡ್ತೀನಿ ಅನ್ನೋದನ್ನ ಪ್ರತಿ ಸಲ ತಿಳಿಸಿ ನಿಮ್ಗೆ ನೀರು ಕುಡಿಸೇ ಕುಡಿಸ್ತೀನಿ. ದಮ್ಮಿದ್ರೆ ನೀವೇ ಆಗ್ಲಿ ನಿಮ್ ಡಿಪಾರ್ಟ್ಮೆಂಟ್ ಅವರಾಗ್ಲಿ ನನ್ನ ಹಿಡೀರಿ ನೋಡೋಣ. ದಿಸ್ ಇಸ್ ಅನ್ ಓಪನ್ ಚಾಲೆಂಜ್. ಎಸ್ ಶ್ವೇತಾ, ಯಾವ ಆಸ್ತಿ ಅಂತಸ್ತು ನಮ್ಮನ್ನ ಬೇರ್ಬೇರ್ಪಡಿಸಕ್ಕೆ ನಿಮ್ ತಂದೆನ ಪ್ರೇರೇಪಿಸೋ ಅದೇ ಆಸ್ತಿ ಅಂತಸ್ತನ್ನ ನಾನೊಬ್ಬ ಅಪರಾಧಿಯಾಗಿ ಸಂಪಾದನೆ ಮಾಡ್ತೀನಿ. ಆಮೇಲೆ ನಿನ್ನ ಹತ್ರ ಬರ್ತೀನಿ. ನಿಮ್ ತಂದೆ ದ ಗ್ರೇಟ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ನನ್ನ ಕಾಲ ಹತ್ರ ಬರ ಹಾಕ್ ಮಾಡ್ತೀನಿ. ಶಕ್ತಿ ಏನಂತ ತೋರಿಸ್ತೀನಿ. ಗೋಪಿ,
ಗೋಪಿ, ಕಮಿಷನರ್ ಸಾಹೇಬರು ಬರಕ್ ಹೇಳಿದ್ದಾರೆ. ಕಮಿಷನರ್ ಸಾಹೇಬರ? ಯಾಕೆ? ಅದೇ ಫಾದರ್ ಕೇಸ್ ಎನ್ಕ್ವೈರಿ ಬಂದಿದೆ, ನಡೆದ ವಿಷಯ ಏನು ಅಂತ ನಿಮ್ಮ ಹತ್ರ ಸ್ಟೇಟ್ಮೆಂಟ್ ತಗೊಳಕ್ ಕರೆದಿದ್ದಾರೆ, ಬನ್ನಿ. ಶಕ್ತಿಗೆ ಜನ್ಮ ಕೊಟ್ರು, ಅಮಾಯಕರಾಗಿದ್ದ ನಮ್ಮ ಫಾದರ್ ಮೇಲೆ ಅನ್ಯಾಯವಾಗಿ ಸ್ಮಗ್ಲರ್ ಅನ್ನೋ ಪಟ್ಟ ಕಟ್ಟಿ ಪ್ರಾಣಾನೇ ತೆಗೆದ ನಿಮ್ ಡಿಪಾರ್ಟ್ಮೆಂಟ್ಗೆ ಕಾಡಿಗಿಚ್ಚಿನಂತೆ ಸುತ್ತ ಆವರಿಸ್ಕೊಂಡಿದ್ದೀನಿ. ಇನ್ ಅದರ್ ವರ್ಡ್ಸ್, ಐ ಆಮ್ ಎ ಟೆರರ್ ಟು ಯುವರ್ ಡಿಪಾರ್ಟ್ಮೆಂಟ್. ಒಬ್ಬ ವ್ಯಕ್ತಿ ಅಸಮರ್ಥತೆಯಿಂದ ಸ್ವಾರ್ಥದಿಂದ ನಡೆದಿರೋದಕ್ಕೆ ಇಡೀ ಡಿಪಾರ್ಟ್ಮೆಂಟ್ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನೋ ಛಲದಿಂದ ನಿನ್ನ ಬದುಕನ್ನೇ ಅಸ್ತವ್ಯಸ್ತ ಮಾಡ್ಕೋತಿದೆಯಲ್ಲೋ. ಇಟ್ಸ್ ಆಲ್ ರೈಟ್, ಏನೋ ಆಗಿದ್ದಾಗೋಯ್ತು. ನಿನ್ನ ಹೃದಯ ಮನಸ್ಸು ಎಂಥದ್ದು ಅಂತ ನಂಗೆ ಗೊತ್ತು. ಗೋಪಿ, ನನ್ನ ಮಾತು ಕೇಳು. ಈಗಿರೋ ನಿನ್ನ ಜೀವನದ ಅಧ್ಯಾಯಕ್ಕೆ ಧಾರಾವಾಹಿ ಅಂತ ಕಾಮ ಹಾಕ್ದೆ ಫುಲ್ ಸ್ಟಾಪ್ ಹಾಕ್ಬಿಡು. ನೋ, ಗೋಡ್ ಮಾಡ್ಕೋಬೇಕು ಅಂತ ಜೇಡ ತನ್ನ ಇಷ್ಟದ ಪ್ರಕಾರನೇ ಬಲೆ ಕಟ್ಕೊಳುತ್ತೆ. ಅದನ್ನ ಕಟ್ಕೊಂಡ ಮೇಲೆ ಅದರಿಂದ ಹೊರಗೆ ಬರಕ್ಕೆ ಅದಕ್ಕೆ ಅಸಾಧ್ಯ. ಡೋಂಟ್ ವರಿ, ಆ ಜೇಡದ ಬಲೆಯಿಂದ ನಿನಗೆ ಯಾವ ಹಾನಿನೂ ಆಗದ ಹಾಗೆ ನಾನು ನಿನ್ನನ್ನು ಹೊರಗೆ ಕರ್ಕೊಂಡು ಬರ್ತೀನಿ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾವುದೋ ಒಂದು ನೋಣ ಬಂದು ಸಿಕ್ಕಾಕೊಂಡ ಹಾಗೆ ನೀನು ಬಂದು ಸಿಕ್ಕಾಕೊಳ್ಳೋದು ನನಗೆ ಇಷ್ಟ ಇಲ್ಲ, ಅದಕ್ಕೆ ನಾನು ಬಿಡೋದು ಇಲ್ಲ. ಭರತ್, ನಿನ್ನ ನಂಬ್ಕೊಂಡಿರೋರಿಗೆ ನೀನು ಬೇಕು ಕಣ. ನನ್ನ ಕರ್ತವ್ಯ ಅನ್ನೋ ಪ್ರವಾಹನ ಬಂಧನ ಅನ್ನೋ ಅಣೆಕಟ್ಟು ಹಾಕಿ ತಡೆಯೋಕ್ಕಾಗಲ್ಲ. ಕರ್ತವ್ಯ ಪ್ರವಾಹ. ಭರತ್, ಏನೋ ಈ ಶಕ್ತಿ ಒಂದು ಸಮುದ್ರ, ಅದರಲ್ಲಿ ಎಂತ ಹುಚ್ಚು ಪ್ರವಾಹ ಬಂದರೂ ಅಡ್ರೆಸ್ ಇಲ್ಲದೆ ಬೆರ್ತ್ ಹೋಗುತ್ತೆ. ಭರತ್, ನನ್ನ ಮಾತು ಕೇಳ್ತೀಯಾ? ಎಲ್ಲಾದರೂ ಯಾವುದಾದ್ರೂ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೊರಟೋಗು. ಪ್ಲೀಸ್ ಗೋ ಅವೇ ಫ್ರಮ್ ದಿಸ್ ಪ್ಲೇಸ್. ಬಂದ್ ಕೆಲಸನ ಪೂರ್ತಿ ಮಾಡದೆ ಹಿಂತಿರುಗೋದು ಈ ಭರತ್ ಚರಿತ್ರೆಲ್ಲೇ ನಡೆದಿಲ್ಲ, ಇನ್ ಮುಂದೆ ನಡೆಯೋದು ಇಲ್ಲ. ಮುಂದೆ ನಡೆಯೋದೆಲ್ಲ ವಿಚಿತ್ರವಾಗಿರುತ್ತೆ. ಸ್ಪೆಷಲ್ ಆಫೀಸರ್ ಭರತ್ ಕುಮಾರ್ ಒಂದು ಪಿಸ್ಟಲ್ ಆದ್ರೆ ಈ ಶಕ್ತಿ ಒಂದು ಮೆಷಿನ್ ಗನ್. ಪಿಸ್ಟಲ್ ಶಕ್ತಿ. Once you face the defeat, you will know what our police department is. Bharat? No. ACP Bharat Kumar. Right, right, right. ACP Bharat Kumar. The great inspector Vishwanath Atranu, ide riti challenge marde, nane gedde. Iga Mr. Vishwanath Aliyanada, nin hatra, ACP Bharat Kumar Atranu challenge marta idini, munde gelladu nane. Neene agli, nin department agli, nanane yenu madakagala. This is not a mere challenge. This is a warning to you. ಏನ
ಕಾಲೇಜ್ ಮುಗ್ದು ಒಂದ್ ಗಂಟೆ ಆಯ್ತು. ಇವತ್ತು ನಿನ್ ಗಾಡಿ ಕೈನಾ? ಏ ಬಾರೆ, ಡ್ರಾಪ್ ಕೊಡ್ತೀನಿ. ಏ ಬಾರೆ. ನೋ ಥ್ಯಾಂಕ್ಸ್. ಆಹಾಹಾ, ಇದಕ್ಕೇನು ಕಡಿಮೆ ಇಲ್ಲ. ಇಲ್ಲೇ ನಿಂತ್ಕೊಂಡು ವಾಚ್ಮನ್ ಕೆಲಸ ಮಾಡು. ಸಾರಿ ಮೇಡಮ್, ಐ ಆಮ್ ಸೋ ಸಾರಿ. ಸಾರಿ ಅಂದ್ರೆ ಸಾರಿ, ಡ್ಯಾಮ್ ಯು. ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಮಾತ್ರ ನನಗೆ ಟಸ್ಸ ಪುಸ್ತ ಅನ್ಸಕ್ ಬಂದ್ಬಿಡುತ್ತೆ. ಸೋ ಸಾರಿ ಸ್ವೀಟಾರ್ಟ್, ಏನ್ ಮಾಡ್ಲಿ, ನಿಮ್ಮನ್ನ ನೋಡಿದ ತಕ್ಷಣ ನಾಲ್ಗೆ. ನಿನ್ ಜೊತೆ ನಾ ಮೂರ್ ದಿನ ಮಾತಾಡಲ್ಲ. ಟೂ 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 ಮಾತಾಡ್ತಿದ್ರು ಸರಿನೆ, ಅದ್ ಸ್ವಲ್ಪ ಮುಖನದು ತೋರ್ಸಲ್ಲ. ತೋರ್ಸಲ್ಲ 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 ತೋರ್ಸಲ್ಲ. ಅಯ್ಯೋ ರೀ, ಇದು ಯಾಕೆ ರಿವರ್ಸ್ ಓಡಿಸ್ತಾ ಇದೀರಾ ಗಾಡಿ? ಅಯ್ಯೋ ನಂಗೆ ಹೆದರಿಕೆ ಆಗುತ್ತೆ. ಪ್ಲೀಸ್ ಸ್ಟಾಪ್ ಇಟ್, ಪ್ಲೀಸ್ ಪ್ಲೀಸ್ ಇಲ್ಲಿ. ಟೂ ಟೂ ಕ್ಯಾನ್ಸಲ್ ಆಗೋವರೆಗೆ ನಾನು ರಿವರ್ಸ್ ಓಡಿಸೋದು. ರೀ ಟೂ ಟೂ ಕ್ಯಾನ್ಸಲ್ ಕ್ಯಾನ್ಸಲ್.
ಏನ್ರಿ ಇದು? ಏನಾಯ್ತು ನಿಮ್ಗೆ? ಕನ್ಸು ಮೇಡಮ್, ಬ್ಯೂಟಿಫುಲ್ ಸುಂದರವಾದ ಕನ್ಸು. ಹೋಗಕ್ ಮುಂಚೆ ಏನು ಒಂದೇ ಒಂದು ಕೊಟ್ಬಿಡು, ರಾತ್ರಿ ಎಲ್ಲ ಅದನ್ನೇ ಮೆಲ್ಕ್ ಹಾಕೊಂಡು ಹಾಗೇ ಇದ್ಬಿಡ್ತೀನಿ. ಯಾರಾದ್ರೂ ನೋಡಿದ್ರಿ? ನೋಡಿದ್ರೆ ತಾಯಿಲ್ಲದ ಮಗಳು ಅಂತ ಮುದ್ದಿನಿಂದ ಸಾಕಿದ್ದಕ್ಕೆ ಏನಮ್ಮ ನೀವು ಮಾಡ್ತಿರೋದು? ಏನಪ್ಪ ನೀಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ನನ್ನ ಮಗಳ ಜೊತೆ ಸರ್ಕಾರಕ್ಕೆ ಹೆಂಗೆ ನೀನು ಮನ್ಕೊಂಡು? ಈ ವಿಷಯ ಬುದ್ಧಿವರಿಗೆ ಏನಾದ್ರು ಗೊತ್ತಾದ್ರೆ ಗೊತ್ತಾಗೋದೇನು? ಎಲ್ಲ ವಿಷಯ ಗೊತ್ತಾಗಿದೆ ರಂಗಯ್ಯ. ಬುದ್ಧಿ ಅವರಿಬ್ಬರನ್ನ ಒಳಗೆ ಕರ್ಕೊಂಬಾ. ಬ್ರಿಂಗ್ ಹಿಮ್ ಇನ್ಸೈಡ್. ರಾಮು, ನಿನ್ ಕೈಲಿರೋದೇನು? ಕಾರ್ ಕೀ ಸರ್. ಏನ್ ಕೆಲ್ಸ? ಡ್ರೈವರ್. ಡ್ರೈವರ್ ಅರುಣ ಯಾರು ಗೊತ್ತಾ? ನನ್ನ ತಂಗಿ. ಅವಳು ಅಂತಸ್ತೇನು, ನಿನ್ನ ಅಂತಸ್ತೇನು ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ರೈಟ್ ಫ್ರಮ್ ದಿಸ್ ಮೂಮೆಂಟ್ ಯು ಆರ್ ಡಿಸ್ಮಿಸ್ ಫ್ರಮ್ ದಿಸ್ ಜಾಬ್. ಕೀಪ್ ದೋಸ್ ಬ್ಲಡಿ ಕೀಸ್ ದೇರ್ ಅಂಡ್ ಗೆಟ್ ಔಟ್. ಔಟ್ ಶಳ. ಇವತ್ತಿಂದ ನೀನು ನನ್ನ ಬ್ರದರ್ ಇನ್ ಲಾ ಅಂದ್ರೆ ವಾ. ಮನಸ್ಸುಗಳನ್ನ ದೂರ ಮಾಡೋ ಅಂತ ಕಟ್ಕ ಅಲ್ಲಮ್ಮ ನಿಮ್ಮಣ್ಣ. ನಿನ್ ಸಂತೋಷನೇ, ನಿಮ್ ಸಂತೋಷನೇ ನನ್ ಸಂತೋಷ. ದೊಡ್ಡ ಸುಸ್ವಾಗತ. ಅಪ್ಸ್ಟೇರ್ಸ್ ಬಮ್ಮ. ರಾಮು, ನನ್ನ ಮುದ್ದು ತಂಗಿಗೆ ನಾನು ಕಟ್ತಿರೋ ಹೊಸ ಮನೆ ಕೀ, ಜೊತೆಗೆ ಶೆಡ್ಯೂಲ್ ಒಂದು ಹೊಸ ಹೊಂಡ ಕಾರ್ ಇದೆ. ತಗೋ ಬೇಡ ದಯವಿಟ್ಟು. ಓ ನೋ, ನಥಿಂಗ್ ಡೂಯಿಂಗ್. Wish you a happy married life. All the best. Good luck. ಬುದ್ಧಿ ಏನ್ ರಂಗಯ್ಯ, ನಾನು ಯಾವ ಜನದಲ್ಲಿ ಮಾಡಿದ ಪುಣ್ಯನೋ ಏನು, ನಿಮ್ಮಂತಹ ದಣಿ ಸಿಕ್ಕ್ರಿ, ನನ್ನಂತಹ ಬಡವನ ಹೋಟೆಲ್ ಹುಟ್ಟಿದ ಮಗಳಿಗೆ ಇಂತಹ ಮನೆ ಕೊಟ್ರಿ, ಗಂಡನ್ ಕೊಟ್ರಿ, ಎಂತಹ ಬಾಳ್ವೆ ಕೊಟ್ರಿ. ಬುದ್ಧಿ
ಈ ನಿಮ್ ಋಣನ ನಾನು ಯಾವ ಜನ್ಮದಲ್ಲಿ ತೀರಿಸ್ಲಿ? ನೀವು ಮನುಷ್ಯರಲ್ಲ ಬುದ್ಧಿ, ಮನುಷ್ಯರಲ್ಲ ದೇವ್ರ ಬುದ್ಧಿ, ದೇವ್ರು. ತಪ್ಪು ತಪ್ಪು. ರಂಗಯ್ಯ, ಈಗ ನೀನು ಈ ಮನೆಯಲ್ಲಿ ಇರ್ತೀಯ ಅಥವಾ ಆ ಮನೆಯಲ್ಲಿ? ಅಯ್ಯಯ್ಯೋ, ಎಂಥ ಮಾತು ಅಂತ ಆಡ್ತೀರ ಬುದ್ಧಿ? ನಾನಿಂದಾದ್ರೂ ನಿಮ್ಮನ್ನು ಬಿಟ್ಟಿದ್ದೀನಾ? ಇಲ್ಲ ಬುದ್ಧಿ, ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ. ಬಾ. ಶಕ್ತಿ ಹಿಯರ್. ಗೊತ್ತಿದೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಇರ್ತೀನಿ. ಡೋಂಟ್ ವರಿ, ಅಲ್ಲಿ ಇರ್ತೀನಿ. ಸರ್, ನಾನು ಬರ್ತಾ ಇದ್ದೀನಿ. ನೋ ಸರ್ ಬಿಸ್ನೆಸ್. ನೋಡಿ, ಇದುವರೆಗೂ ನನ್ನ ಬಿಟ್ಟು ಯಾವತ್ತೂ ಯಾವ ಕೆಲಸ ಎಲ್ಲಿಗೂ ಹೋಗ್ತಿರ್ಲಿಲ್ಲ, ರೈಟ್? ಆದ್ರೆ ಇವತ್ತಿನಿಂದ, ರೈಟ್ ಫ್ರಮ್ ದಿಸ್ ಮೂಮೆಂಟ್, ನೀನ್ ಹಳೆ ರಾಮು ಅಲ್ಲ. ನೀನ್ ನನ್ನ ಜೊತೆ ಬರಲ್ಲ, ಬರ್ಕೂಡ್ದು. ಕಮಾನ್ ಕರ್ಕೊಂಡು ಹೋಗಮ್ಮ ಒಳಗೆ. ಹೋಗು ಹೋಗು, ಗೆಟ್ ಇನ್ ಸೈಡ್, ಹ್ಯಾವ್ ಅ ನೈಸ್ ನೈಟ್, ಗುಡ್ ನೈಟ್.
ಬಡವರ ಪಾಲಿಗೆ ಅವರು ಅದಕ್ಕಿಂತಲೂ ಹೆಚ್ಚು. ಸರ್, ಹಿ ಇಸ್ ನಾಟ್ ಟು ಬಿ ಸೀನ್. ಸರ್, ಅವರು ಇಲ್ಲೂ ಇಲ್ಲ ಸರ್. ನಿರ್ಧರಿಸಕ್ಕಾಗಲ್ಲ. ಪೊಲೀಸ್ ಫೈರ್ ಮಾಡಿದಾಗ ವ್ಯಾನ್ ನಿಂದ ಒಬ್ಬ ಮನುಷ್ಯನ ಕೂಗ್ ಕೇಳಿಸ್ತಂತೆ. ಆತ್ರಪಟ್ಟು ಶೂಟ್ ಮಾಡಬಾರ್ದಾಗಿತ್ತು. ಇದರಲ್ಲಿ ನನ್ ತಪ್ಪೇನಿಲ್ಲ ಶ್ವೇತಾ. ಸ್ಮಗ್ಲರ್ಸ್ ತಾವು ತಪ್ಪಿಸಿಕೊಳ್ಳಕ್ಕೆ ಅಂತ ಶೂಟ್ ಮಾಡಿಬಿಟ್ರು. ನ್ಯಾಚುರಲ್ ಪೊಲೀಸ್ ಕೂಡ ಫೈರ್ ಓಪನ್ ಮಾಡಲೇಬೇಕಾಗಿ ಬಂತು. ಎಲ್ಲ ಹಾಸ್ಪಿಟಲ್ನಲ್ಲೂ ಹುಡುಕಿದ್ರ? ಇಡೀ ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆ ಹುಡುಕಾಯ್ತು. ನೋ ಟ್ರೇಸ್ ಅಟ್ ಆಲ್. ಗೋಪಿ ತುಂಬಾ ಒಳ್ಳೆ ಮನುಷ್ಯರು. ಜೀವನದಲ್ಲಿ ಬೇಸತ್ತು ಮನಸ್ಸಿನ ತುಂಬಾ ನೋವು ತುಂಬಿಕೊಂಡಿರೋ ವ್ಯಕ್ತಿ. ಹಠದಿಂದ ಕೆಟ್ಟದಾರಿ ಹಿಡಿದ್ರೆ ಹೊರತು ಹುಟ್ಟಿನಿಂದ ಅಲ್ಲ. ನಾನು ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ಒಳ್ಳೆ ದಾರಿಗೆ ತರೋ ಪ್ರಯತ್ನ ಮಾಡಿ, ಸಾಯಿಸ್ಬೇಡಿ. ಶ್ವೇತಾ, ನಿಮ್ಗಿಂತ ಮುಂಚೆಯಿಂದ ಅವನು ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ಬರು ದೇಹ ಎರಡಾದರೂ ಪ್ರಾಣ ಒಂದೇ ಆಗಿತ್ತು. ಅಂಥವನ್ನ ನಾನ್ ಸಾಯಿಸಿದ್ರೆ ನನ್ನನ್ನ ನಾನೇ ಸಾಯಿಸ್ಕೊಂಡ ಹಾಗೆ. ಏನೇ ಆಗ್ಲಿ, ಅವನ್ನ ಒಳ್ಳೆ ದಾರಿಗೆ ತರೋಕೆ ನಾನು ಎಲ್ಲ ಪ್ರಯತ್ನನೂ ಮಾಡ್ತೀನಿ. ಶ್ವೇತಾ, ಬನ್ನಿಪ್ಪ. ಏನ್ ಹಳಿ ಅಂದ್ರು ಮನೇಲಿ ಇದ್ದೀರಾ? ಇರ್ಲಿ ಇರ್ಲಿ. ಏನಮ್ಮ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನನಗೇನಮ್ಮ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಮಾತಾಡ್ತಾ ಇರಿ, ಬಂದ್ಬಿಟ್ಟೆ. ಏನ್ ಹಳಿ ಅಂದ್ರು
ಅದೇನು ಪ್ರಯತ್ನ ಆಗಿಯತ್ನ ಅಂತ ಏನೋ ಹೇಳ್ತಾ ಇದ್ರಲ್ಲ. ಏನ್ ವಿಷಯ? ಅದ ಶಕ್ತಿ ಬಗ್ಗೆ ಮಾತಾಡ್ತಿದ್ದೆ. ಶಕ್ತಿ? ಆ ಸ್ಮಗ್ಲರು? ಓ, ಆ ರಾಸ್ಕಲ್ ಇನ್ನೂ ನಮ್ಮ ಡಿಪಾರ್ಟ್ಮೆಂಟ್ ನೀರು ಕುಡಿಸ್ತಾ ಇದ್ದಾನಲ್ಲ. ಏನೇ ಆಗ್ಲಿ ಅಂದ್ರೆ ನೀವು ಅವನ್ನ ಅರೆಸ್ಟ್ ಮಾಡ್ಲೇಬೇಕು. ಇನ್ಫ್ಯಾಕ್ಟ್ ನಾನೇ ಅವನ್ನ ಅರೆಸ್ಟ್ ಮಾಡ್ಬೇಕು ಅಂತಿದ್ದೆ. ಏನ್ ಮಾಡೋದು, ಅದೇ ಟೈಮ್ಗೆ ರಿಟೈರ್ ಆಗ್ಬಿಟ್ಟೆ. ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ. ಅವನ ಬಗ್ಗೆ ಕೆಲವು ಸೀಕ್ರೆಟ್ ಇನ್ಫಾರ್ಮೇಶನ್ ನಾನು ಗ್ಯಾದರ್ ಮಾಡಿಟ್ಟಿದ್ದೀನಿ. ಊರ್ಗ್ ಹೋದ್ ಕೂಡಲೇ ನಿಮಗೆ ಕೊಟ್ಟು ಕಳಿಸ್ತೀನಿ. ಅದನ್ನಿಟ್ಕೊಂಡು ನೀವು ಅವನ್ನ ಅರೆಸ್ಟ್ ಮಾಡಿದ್ರೆ ಪ್ರಮೋಷನ್ ಗ್ಯಾರಂಟಿ. ಏನಮ್ಮಾ? ಹಾ, ಬಂದೆ ಅಮ್ಮಾ. ಮಾವ, ಟೈಮ್ ಆಯ್ತು, ಬರ್ತೀನಿ. ಏನ್ ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ನನ್ನ ಮುಖ ನೋಡ್ಬೇಡ. ನನ್ನ ಎದುರುಗಡೆ ನಿಂತ್ಕೊಳ್ಳಲ್ಲಂತ ಮಾತ್ರ ಯಾವತ್ತೂ ಹೇಳ್ಬೇಡಮ್ಮ. ಅದನ್ನ ತಡ್ಕೊಳ್ಳಂತ ಶಕ್ತಿ ನನಗಿಲ್ಲಮ್ಮ, ನನಗಿಲ್ಲ ತಾಯಿ. ಅರುಣ, ನನ್ನ ಇಡೀ ಆಸ್ತಿನೆಲ್ಲ ನಿನ್ನ ಹೆಸರು ಬರೆದಿಟ್ಟಿದ್ದೀನಿ. ಈ ಕ್ಷಣದಿಂದ ನನ್ನ ಹಳೆ ಜೀವನಕ್ಕೆ ಮುಕ್ತಾಯ ಹಾಕಿ ಉಳಿದ ನನ್ನ ಕಥೆನ ಎಲ್ಲಾದರೂ ದೂರ ಹೋಗಿ ಮುಗಿಸ್ಕೋತೀನಿ. ಅಂದ್ರೆ ನನ್ನ ಕೈ ಹಿಡಿದ ಗಂಡ ನನ್ನಿಂದ ದೂರ ಆದ್ರು, ಈಗ ನನ್ನ ಸಾಕಿ ಬೆಳೆಸಿದ ನನ್ನ ದೇವರು ನೀನು ಕೂಡ ನನ್ನಿಂದ ದೂರ ಆಗ್ಬಿಡ್ತೀನಿ ಅಂತೀಯ. ಅಣ್ಣ, ಆಸ್ತಿ ತಗೊಂಡು ದೇವ್ರೇ ಇಲ್ಲದ ಗುಡಿಗೆ ಮತ್ತು ರತ್ನದಿಂದ ಪೂಜೆ ಮಾಡಿದ್ರೆ ಏನಣ್ಣ ಪ್ರಯೋಜನ? ಏನಣ್ಣ ಪ್ರಯೋಜನ? ಯಾಕೆ ಶಾಕ್ ಆಗ್ಬಿಟ್ರೆ? ಆವತ್ತು ನೀರಿನಲ್ಲಿ ಸತ್ತು ಹೋದನು ಹೇಗೆ ಬದುಕಿ ನಿಮಗೆ ಎದುರಾದೆ ಅಂತನಾ? ಸಿಂಪಲ್, ದಟ್ ಈಸ್ ಎಸಿಪಿ ಭರತ್ ಕುಮಾರ್. ಸಾಮಾನ್ಯವಾಗಿ ಪೊಲೀಸ್ನವ್ರು ಇನ್ವೆಸ್ಟಿಗೇಟ್ ಮಾಡೋದೇ ಒಂಥರ, ಆದ್ರೆ ನನ್ನ ಇನ್ವೆಸ್ಟಿಗೇಷನ್ ಬೇರೆ ತರ. ನಿಮ್ದೇ ಆಗಿರೋ ಗುಂಪಿನ ಬಗ್ಗೆ ಮರ್ಯಾದೆಯಿಂದ ನೀವಾಗಿ ನೀವೇ ಬಾಯಿ ಬಿಡ್ತೀರಾ? ಇಲ್ಲ, ಯೂಶುವಲ್ ಆಗಿ ಏರೋಪ್ಲೇನ್ ಹತ್ತಿ ಬೋಟಿ ತೆಗೆದು ಕೈ ಕಾಲು ಮುರಿದು ತೇಳ್ಬೇಕಾ? ಮೈ ಸಿಂಪಲ್ ಫಸ್ಟ್ ಕ್ವೆಶನ್, ವೇರ್ ಇಸ್ ಮಿಸ್ಟರ್ ಶಕ್ತಿ? ಶಕ್ತಿ ಎಲ್ಲಿ ಅಂತ ಕೇಳಿದೆ ಅಷ್ಟೇ.
ಇದೇ ಜಾಗದಲ್ಲಿ ಈ ಕ್ಷಣದಲ್ಲಿ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿರಲ್ಲ, ನಿಮ್ಮ ಪಾಲಿಗೆ ಯಮ. ನಿನ್ನಂಥ ಪೊಲೀಸ್ ಆಫೀಸರ್ಗಳನ್ನ ಬಹಳ ಜನ ನೋಡಿದ್ದೀನಿ. ನಿನ್ ಸ್ಟೈಲ್ ಬೇರೆ, ಓಕೆ. ಆದ್ರೆ ನನ್ನ ಸ್ಟೈಲ್ ಏನ್ ಗೊತ್ತಾ? ನಾನು ಇದುವರೆಗೂ ಯಾರನ್ನು ಗುಂಡಿಟ್ಟು ಕೊಂದಿಲ್ಲ, ಕೈಯಿಂದನೇ ಕೊಂದಿರೋದು. ಇದೇ ಫಸ್ಟ್ ಟೈಮ್. ಇದ್ರಲ್ಲಿರೋ ಗುಂಡಿನಿಂದ ನಿನ್ನ ಗುಂಡಿಗೆನೇ ಸೇರ್ತೀನಿ. ಹಾ, ನಿನ್ನ ಫಸ್ಟ್ ಸಿಂಪಲ್ ಕ್ವಶನ್ಗೆ ನನ್ನ ಸಿಂಪಲ್ ಬೆಸ್ಟ್ ಆನ್ಸರ್ ಇದೆ. ಮೇಲಿನ ಜಾಗಕ್ಕೆ ದಾರಿ ತೋರಿಸ್ತೀನಿ. ಶಕ್ತಿ, ಏನ್ ಮಾಡ್ತಿದ್ಯಾ? ಇವನು ನಮ್ ವೈರಿ, ಶೂಟ್, ಸುಡೋಣ. ಶಕ್ತಿ ಸೊಳ್ಳಿಯ ಸ್ಮಗ್ಲರ್, ನೋಡ ಕಿಲ್ಲರ್. ಇವತ್ತೇ ಅಲ್ಲ, ಇನ್ ಯಾವತ್ತೇ ಆದ್ರೂ ಸರಿ, ಎಸಿಪಿ ಭರತ್ ಕುಮಾರ್ ಮೇಲೆ ನಿನ್ ಗುರಿ ಇಟ್ರೆ ನಾನ್ ನಿನ್ ಗೋರಿ ಕಟ್ಬೇಕಾಗತ್ತೆ. ನೀನೇ ಅಲ್ಲ, ಇನ್ ಯಾರೇ ಆದ್ರೂ ಸರಿ. ಶಕ್ತಿ, ನಮ್ಮನ್ನು ಹಿಡಿಯೋಕ್ ಬಂದ್ರೆ ಈ ಎಸಿಪಿಗೆ ನೀ ಸಪೋರ್ಟ್ ಮಾಡ್ತಿದೀಯಾ? ಈ ವಿಷಯ ಮಿಸ್ಟರ್ ಜೆ ಗೊತ್ತಾದ್ರೆ ಈ ಕ್ಷಣದಿಂದ ನನ್ನ ನಿಮ್ಮ ವ್ಯವಹಾರ ಕ್ಲೋಸ್. ನಿಮ್ಮ ಪಾಲಿಗೆ ಶಕ್ತಿ ಇಲ್ಲ ಅಂತ ನಿಮ್ಮ ಮಿಸ್ಟರ್ ಜೇಗ್ ಹೋಗಿ ಹೇಳೋ. ಅಂಡರ್ಸ್ಟ್ಯಾಂಡ್ ಶಕ್ತಿ? ವಾಕ್ ಔಟ್ ಆಫ್ ಮೈ ಸೈಟ್. ಗೋ, ಗೋ ವೇ. ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತ ಶಕ್ತಿ? ನಿನಗೂ ಮಿಸ್ಟರ್ ಜೇಗು ನಾನು ವಾರ್ನ್ ಮಾಡ್ತಾ ಇದ್ದೀನಿ. ನನ್ನ ಮತ್ತು ಭರತ್ ಮಧ್ಯೆ ಯಾರೇ ಬಂದ್ರು ಸರಿ, ನಾನು ಸುಮ್ಮನೆ ಬಿಡೋನಲ್ಲ. ಗೆಟ್ ಲಾಸ್ಟ್, ಗೋ. Nobody should move. You are all under arrest. Mr. ACP Bharat Kumar, on what grounds are you going to arrest us? ಸಾಕ್ಷಿ ಆಧಾರಗಳಿಲ್ಲದೆ ಒಂದು ನರಪಳೆಯನ್ನು ಅರೆಸ್ಟ್ ಮಾಡೋಕೋ ಇಲ್ಲ ಶೂಟ್ ಮಾಡೋಕೋ ಸಾಧ್ಯವಿಲ್ಲ. ಅದು ನಿಮ್ಮ ಕಾನೂನಿನ ಮೊದಲನೇ ಹೆಜ್ಜೆ. Don't you know that? You go. No! ಒಂದು ಹೆಜ್ಜೆ ಮುಂದಿಟ್ರೆ ಶೂಟ್ ಮಾಡಿಬಿಡ್ತೇನೆ. ಪೊಲೀಸ್ ಬುಲೆಟ್ಸ್ ಇದೆ, ಇದೇ ನಿಮ್ಮ ಪೊಲೀಸ್ ಬುಲೆಟ್ಸ್. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿದ್ದ ರಾಮನ ಬಲಿ ತಗೊಂಡ್ಬಿಡ್ತು. ನಿಮ್ಗೆ ಬುಲೆಟ್ಸ್ ಇದೆ, ಲೈಸೆನ್ಸ್ ಇದೆ, ನಿಮ್ಮ ಕೈಯಲ್ಲಿ ಕಾನೂನಿದೆ. ಅದಕ್ಕೆ ನೀವು ಯಾರನ್ನು ಬೇಕಾದ್ರೂ ಶೂಟ್ ಮಾಡ್ಬೋದು. ನಿಮಗೆ ನಿಜವಾಗ್ಲೂ ಶೂಟ್ ಮಾಡಬೇಕು, ಸಾಯಿಸ್ಬೇಕು ಅಂತಿದ್ರೆ ದಿಸ್ ಬ್ಲಡಿ ಬುಲೆಟ್ಸ್ ಅಂಡ್ ಜೆನಿ. ಮಿಸ್ಟರ್ ಭರತ್ ಕುಮಾರ್, ನಾವು ಬಹಳ ದಿವಸಗಳಿಂದ ಅರೆಸ್ಟ್ ಮಾಡಬೇಕು ಅಂತ ಕಾದಿರೋ ಆ ಸ್ಮಗ್ಲರ್ ಶಕ್ತಿ ನಿಮ್ಮ ಕೈಗೆ ಸಿಕ್ಕಿದಾಗಲೂ ನೀವು ಅರೆಸ್ಟ್ ಮಾಡಲಿಲ್ಲ, ಯಾಕೆ? ಸರಿಯಾದ ಸಾಕ್ಷಿ ಆಧಾರ ಸಿಗ್ಲಿಲ್ಲ ಸರ್. ಸಿಗ್ಲಿಲ್ವಾ ಅಥವಾ ಸಿಕ್ಕಿದ್ದನ್ನು ಬಿಟ್ಬಿಟ್ರು ಸರ್? ಐ ನೋ, ಯುವನ್ ಶಕ್ತಿ ಅಲಿಯಾಸ್ ಗೋಪಿ ಒಂದೇ ಬೋರ್ಡಿಂಗ್ ಸ್ಕೂಲ್ ಒಟ್ಟಿಗೆ ಓದ್ತಾ ಇದ್ರಿ. ಕರ್ತವ್ಯಕ್ಕಿಂತ ಹೆಚ್ಚಾಗಿ ಸ್ನೇಹಕ್ಕೆ ಬೆಲೆ ಕೊಟ್ಟವನ್ನ ಬಿಟ್ರಿ ಅಲ್ಲ? ಇಲ್ಲ ಸರ್, ನಮ್ಮಿಬ್ಬರನ್ನು ಬೆಳೆಸಿದ್ದು ಒಬ್ಬರೇ, ಫಾದರ್ ಆಂಥೋನಿ. ಕರ್ತವ್ಯವೇ ದೇವರು ಅನ್ನೋ ಪಾಠನ ಇಬ್ಬರಿಗೂ ಒಟ್ಟಿಗೆ ರಕ್ತಗತ ಮಾಡಿದ್ದಾರೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ. ಯಾವ ಅಪರಾಧಿನಾಗಲಿ ಸರ್, ಶೂಟ್ ಮಾಡಿ ಸಾಯಿಸೋದು ನಮ್ಮ ಕರ್ತವ್ಯ ಅಲ್ಲ. ಅವನ್ನ ಒಳ್ಳೆ ದಾರಿಗೆ ತಂದು ಮನುಷ್ಯತ್ವದಿಂದ ಮನುಷ್ಯನನ್ನಾಗಿ ಮಾಡೋದು ಮುಖ್ಯ ಕರ್ತವ್ಯ. ಆ ದಾರಿಲಿ ನಾನು ಪ್ರಯತ್ನ ಮಾಡ್ತಿದ್ದೀನಿ ಸರ್. ಆದಷ್ಟು ಬೇಗ ಗೋಪಿಲಿ ಗುಪ್ತವಾಗಿರುವ ಆ ದುಷ್ಟ ಶಕ್ತಿನ ನಿರ್ಮೂಲ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಡೆಸ್ಟ್ರಾಯ್ ದಟ್ ಶಕ್ತಿ. ಆ ಶಕ್ತಿ ಯುಕ್ತಿ ಕುಯುಕ್ತಿಗಳ ಪ್ರತಿರೂಪ. ಹಿ ಇಸ್ ದಿ ಮೇನ್ ಬಿಲ್ಡರ್ ಆಫ್ ಅವರ್ ಆರ್ಗನೈಸೇಷನ್. ಅಂಥ ಶಕ್ತಿ ಇವತ್ತು ನಮಗೆ ಎದುರು. ಕಾರಣ, ಆ ಕಾಲ್ ಒಬ್ಬ ಎಸಿಪಿ. ನೋ ಲುಕ್ ಹಿಯರ್ ಆಲ್ ಆಫ್ ಯು, ಐಡಿಯಾ, ಪ್ಲಾನ್, ಸ್ಕೀಮ್ ಅಂಡ್ ಎಕ್ಸಿಕ್ಯೂಷನ್.
ಆರ್ ಫೋರ್ ವೀಲ್ಸ್ ಆಫ್ ಎನಿ ಎಂಟರ್ಪ್ರೈಸ್. ನಮ್ಮ ಶಕ್ತಿ ಅವುಗಳ ಜೀವಂತ ಮೂರ್ತಿ. ಅಂಥವನು ನಮ್ಮಿಂದ ದೂರ ಆಗೋದು ತಪ್ಪು. ಐ ಕಾಂಟ್ ಟಾಲರೇಟ್ ಇಟ್. ಹಾಗಾಗೋದಕ್ಕೆ ಕಾರಣ ಯಾರಾದರೂ ಸರಿ, ಎಂಥವರಾದರೂ ಸರಿ, ಅವನ ತಲೆ ನಂಗೆ ಬೇಕೇ ಬೇಕು. ಫೋನ್ ಹೊಡ್ಕೋತಾ ಇದೆ, ಯಾರು ಅಂತ ನೋಡ. ಯಾರು ನೋಡ, ಪೂಜೆ ಮಾಡೋಕ್ಕೂ ಬಿಡಲ್ಲ, ಕುಂಕ ಇಟ್ಕೊಳಕ್ಕೂ ಬಿಡಲ್ಲ. ಹಲೋ, ಬರುತ್ತಿದ್ದಾನೆ. ನೀವ್ಯಾರು? ಶಕ್ತಿ. ಶಕ್ತಿ ಅಂದ್ರೆ ಗೋಪಿ. ಒಂದ್ ನಿಮಿಷ ರೀ, ಗೋಪಿ ಫೋನ್ ಮಾಡಿದ್ದಾರೆ. ಏನು, ಯಾರು ಗೋಪಿನ? ಹಲೋ ಗೋಪಿ, ನಾನು ಸರೆಂಡರ್ ಆಗ್ತೀನಿ. ಗುಡ್, ವೆರಿ ಗುಡ್. ಎಲ್ಲಿಂದ ಮಾತಾಡ್ತೀಯೋ? ಬಾರೋ, ಮನೆಗೆ ಬಾರೋ. ಇಲ್ಲ, ನೀನ್ ಚಕ್ರ ಹೇಳಿದ್ರು ಬಂದ್ಬಿಡು, ಅಲ್ಲೇ ಮಾತಾಡೋಣ. ಓಕೆ, ದಟ್ಸ್ ಗುಡ್. ಏ ಶ್ವೇತಾ, ಏನ್ರಿ? ಗೋಪಿ ಸರೆಂಡರ್ ಆಗ್ತಾನಂತೆಗನೆ. ಜಕ್ಕೂರ್ ಎರಡು ರೂಮ್ಗೆ ಬರೋಕೆ ಹೇಳಿದಾನೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಒಂದು ಸ್ಮಾಲ್ ಪಾರ್ಟಿಗೆ ಏರ್ಪಾಡು ಮಾಡಿ. ಆಯ್ತು ರೀ ಗೋಪಿ, ಐ ವಿಲ್ ಬಿ ದೇರ್ ರೈಟ್ ನೌ. ಅವನ್ಗೇನಾದ್ರೂ ಅನುಮಾನ? ಶಕ್ತಿನ ಸೃಷ್ಟಿ ಮಾಡಿದ ಬ್ರಹ್ಮನೇ ಹೋಗಿ ಈಗ ಮಾತಾಡಿದ್ದು ಶಕ್ತಿ ಅಲ್ಲ ಅಂದ್ರು ಅವ್ರು ನಂಬೋದಿಲ್ಲ. ಬುದ್ಧಿ, ಬುದ್ಧಿ, ಏನಾಯ್ತು, ಏನಾಯ್ತು, ಬುದ್ಧಿ ಬುದ್ಧಿ ಬುದ್ಧಿ
ಶ್ವೇತಾನ ನಾನು ನೋಡ್ಬೇಕು, ಅವಳ ಹತ್ರ ನನ್ನನ್ನು ಕರ್ಕೊಂಡು ಹೋಗು ಪ್ಲೀಸ್ ಪ್ಲೀಸ್ ಗೋಪಿ.
ಹಾಲು ಜೇನು ಬೇರೆ ತಂತೆ ನಲಿವು ನಾವು ಸರಿ ಸಮ ಹಂಚಿಕೊಂಡು ಬಾಳುವ ದೈವ ತಂದ ಭಾಗ್ಯ ನೀನು ಎಂದು ನಾವು ಶಕ್ತಿ
ನಿನ್ನ ಪ್ರಾಣ ಸ್ನೇಹಿತ ಎಸಿಪಿ ಭರತ್ ಕುಮಾರ್ನ ಸಾವಿಗೆ ಕಾರಣ ಅವರು ಮಾತ್ರ ಅಲ್ಲ, ನಾನು ಕೂಡ. ನೀನ್ ನಿಜವಾದ ಗಂಡಾಗಿದ್ರೆ ಕಮ್ ಹಿಯರ್. ನಿನ್ನ ಇನ್ವೈಟ್ ಮಾಡಬೇಕಲ್ಲ. ಲುಕ್ ಹಿಯರ್, ದಿಸ್ ಈಸ್ ಮೈ ಇನ್ವಿಟೇಷನ್ ಕಾರ್ಡ್. ಈ ಕಾರ್ಡ್ ನೀನ್ ನೋಡಿದ ಮೇಲೆ ಖಂಡಿತ ಇಲ್ಲಿ ಬಂದೇ ಬರ್ತೀಯ. ಯು ವಿಲ್ ಕಮ್ ಟು ಮೀ.
that is Shakti. ಎಂದೂ ಹೊರಗೆ ಹೋಗಿಲ್ಲ, ಹಾಗೆ ಹೋಗೋದಕ್ಕೆ ನಾನು ಬಿಡೋದೂ ಇಲ್ಲ. ಈ ವಿಷಯ ನಿನಗೆ ಚೆನ್ನಾಗಿ ಗೊತ್ತು ಶಕ್ತಿ. ಈಗಲೂ ಕಾಲ ಮಿಂಚಿಲ್ಲ. ಲಿಸನ್ ಟು ಮೀ ಕೇರ್ಫುಲಿ. ನಾನು ಹೇಳಿದ ಕೇಳ್ಕೊಂಡಿರೋಕೆ ನೀನು ಎಸ್ ಅಂದ್ರೆ ನಿನ್ನ ಮಾಜಿ ಪ್ರೇಯಸಿ ನಾನು ನಿನಗೆ ಡೊನೇಟ್ ಮಾಡ್ತೀನಿ. ನೀ ನೋ ಅಂದ್ರೆ ನಿನಗೋಸ್ಕರ ಇದುವರೆಗೂ ಯಾವ ಕುಂದು ಕುಂಕು ಹತ್ರ ಸುಳಿದ ಹಾಗೆ ಜಾಗ್ರತೆಯಾಗಿ ನೋಡಿಕೊಂಡ ಇವಳನ್ನ ನನ್ನ ನಾಯಿಗಳಿಗೆ ತುತ್ತ ತಳ್ಳಬೇಕಾಗತ್ತೆ. ದೇಸಾಯಿ ಪ್ರಾಣವನ್ನು ನೀಡ
ಗೇಟ್. ದಟ್ ಇಸ್ ನಾಟ್ ಶಕ್ತಿ, ದಿಸ್ ಇಸ್ ಶಕ್ತಿ. Thank you.
गोपी